ವೀಕ್ಷಕರೇ, ತಮಗೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ. ನವೆಂಬರ್ 1 ಇವತ್ತು ಕನ್ನಡಿಗರಿಗೆ ಬಹಳ ಸಂತಸದ ಸಂದರ್ಭ. ಕನ್ನಡ ರಾಜ್ಯೋತ್ಸವದ ಆಚರಣೆಯನ್ನು ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕನ್ನಡದ ಕುಲದೀಪಗಳು, ಕನ್ನಡದ ಕುಲವನ್ನು ದೀಪ ಬೆಳಗಿಸಿ ಅದನ್ನು ಪ್ರಜ್ವಲಿಸ್ತಾ ಇರ್ತಕ್ಕಂಥವರು, ಕನ್ನಡವನ್ನು ಪಸರಿಸ್ತಾ ಇರ್ತಕ್ಕಂಥವರು ಇವತ್ತು ಪ್ರಶಸ್ತಿಗೆ ಒಳಗಾಗಿದ್ದಾರೆ. ಇವತ್ತು ನಮ್ಮೊಂದಿಗೆ ಓರ್ವ ಹಿರಿಯ ಸಾಹಿತಿ, ಹಿರಿಯ ರಂಗಕಲಾವಿದೆ, ಹಿರಿಯ ಕವಯಿತ್ರಿ, ನಿವೃತ್ತ ಪ್ರಾಂಶುಪಾಲರಾಗಿರ್ತಕ್ಕಂತಹ ಡಾಕ್ಟರ್ ಮಾಧವಿ ಎಸ್ ಭಂಡಾರಿ ಅವರು ನಮ್ಮೊಂದಿಗಿದ್ದಾರೆ. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ನಾನು ಮಾಧವಿ ಮ್ಯಾಮ್ ಪರಿಚಯ ಮಾಡಲಿಕ್ಕೋಸ್ಕರ ನಿನ್ನೆ ದಿನ ಅವರ ಆ ಒಂದು ಸಾಹಿತ್ಯದಲ್ಲಿ ಮಾಡಿದಂತಹ ಒಂದು ಸಾಧನೆಗಳನ್ನು, ಸಂದಂಥ ಪ್ರಶಸ್ತಿಗಳನ್ನು ಎಲ್ಲ ಕಲೆ ಹಾಕಿದೆ. ಬಹುಶಃ ಮ್ಯಾಮ್ ಇದ್ರ ಬಗ್ಗೆ ಹೇಳ್ತಾ ಹೋದರೆ ಬಹುಶಃ ಇವತ್ತಿನ ಕಾರ್ಯಕ್ರಮ ಪೂರ್ತಿ ಅದ್ರ ಬಗ್ಗೆ ಸೀಮಿತಗೊಳಿಸಬೇಕಾಗ್ತದ ಅಂತ ಅಷ್ಟಿದೆ. ಆದರೆ ಕಿರು ಪರಿಚಯವನ್ನು ಮಾಡಿಕೊಡ್ತೇನೆ. 1955 5 ತಾರೀಕಿನಂದು ಧಾರೇಶ್ವರ, ಉತ್ತರ ಕನ್ನಡ ಜಿಲ್ಲೆಯ ಧಾರೇಶ್ವರದಲ್ಲಿ ಇವರ ಜನನ ಆಯಿತು. 1978 ಕರ್ನಾಟಕ ವಿವಿಯಿಂದ ದ್ವಿತೀಯ ರ್ಯಾಂಕ್ನೊಂದಿಗೆ MA ಹಾಗೂ ಅನುವಾದದಲ್ಲಿ ಡಿಪ್ಲೊಮೊ ಸಿಕ್ತು. 1979 ಪೂರ್ಣಪ್ರಜ್ಞಾ ಕಾಲೇಜು ಉಡುಪಿಯಲ್ಲಿ ಹಿಂದಿ ಅಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿ ಶ್ರೀ ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜು ಉಡುಪಿಯ ಪ್ರಾಂಶುಪಾಲರಾಗಿ ನಿವೃತ್ತರಾಗಿದ್ದಾರೆ. 2004 ರಾಜೇಂದ್ರ ಯಾದವ್ ಕಥಾ ಸಾಹಿತ್ಯ ಕೆ ವಿವಿಧ ಆಯಾಮ್ ಮಹಾಪ್ರಬಂಧಕ್ಕೆ ಕರ್ನಾಟಕದ ವಿವಿಯಿಂದ ಡಾಕ್ಟರೇಟ್ ಪದವಿ. ಹಿಂದಿ ಮತ್ತು ಕನ್ನಡ ಬೀದಿ ನಾಟಕಗಳಲ್ಲಿ ಹೊರಹೊಮ್ಮಿದ ಜಾತ್ಯತೀತ ಹಾಗೂ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಅಧ್ಯಯನ, UGC ರಿಸರ್ಚ್ ಪ್ರಾಜೆಕ್ಟ್. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವರು ಸರಳ ಸ್ವಭಾವದವರು. ಅವರ ಬಹುಶಃ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತೇವೆ, ಮಾಧವಿ ಮ್ಯಾಮ್ ಇವತ್ತು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಇರ್ತಾರೆ ಅಂದಾಗ ಅನೇಕ ಕರೆಗಳು ನನಗೆ ಬಂದವು. ನಾನು ಅವರೊಂದಿಗೆ ಮಾತಾಡಬೇಕು. ನೀವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಕರೆ ಮಾಡಿ ಅವರೊಂದಿಗೆ ಮಾತಾಡಬಹುದು. ಮತ್ತೊಮ್ಮೆ ಮ್ಯಾಮ್ ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ತಮಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ತು ಸಾಹಿತ್ಯ ಕ್ಷೇತ್ರದಲ್ಲಿ. ಅನೇಕ ಜನ ಇವತ್ತಿಗೆ TV ಮುಂದೆ ಕೂತು ತಮ್ಮ ಮಾತುಗಳಿಗಾಗಿ ಕಾಯ್ತಾ ಇದ್ದಾರೆ, ತಮ್ಮ ಅನಿಸಿಕೆಗಾಗಿ ಕಾಯ್ತಾ ಇದ್ದಾರೆ. ತಾವೇನು ಹೇಳ್ತೀರಾ ಇವತ್ತಿನ ಈ ಪ್ರಶಸ್ತಿಯ ಬಗ್ಗೆ? ಪ್ರಶಸ್ತಿ ಸಂತೋಷವನ್ನು ತಂದುಕೊಟ್ಟಿದೆ. ಯಾಕೆಂದರೆ ಪ್ರಶಸ್ತಿ ಅನ್ನೋದು ಒಂದು ರೀತಿಯಲ್ಲಿ ಗುರುತಿಸುವಿಕೆ. ಆ ಗುರುತಿಸುವಿಕೆ ಪ್ರಶಸ್ತಿಯ ಮೂಲಕ ಬಂದರೆ ಮಾತ್ರ ಅದು ಗುರುತಿಸುವಿಕೆ ಅಂತ ಆಗೋದಿಲ್ಲ. ಆದರೂ ಕೂಡ ಅದರದೇ ಆದ ಒಂದು ಒಂದು ನೆಲೆಯನ್ನು ಅದಿಟ್ಕೊಂಡಿದೆ. ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಸಾಹಿತಿಗೆ ತನ್ನನ್ನು ಜನ ಹೇಗೆ ಗುರುತಿಸಬೇಕು ಅಂದರೆ ಅವರ ಕೃತಿಗಳ ಮೂಲಕ ಗುರುತಿಸಿದರೆ ಅಥವಾ ಅವರು ಏನು ಸಾಧನೆ ಮಾಡಿದ್ದಾರೆ ಅನ್ನೋದು ಜನಮನಕ್ಕೆ ಗೊತ್ತಾದರೆ ಅದು ಒಳ್ಳೆ ಹೆಚ್ಚಿನ ಪ್ರಶಸ್ತಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಅಲ್ಲ, ಇವತ್ತೊಂದು ಕೇಳ್ಪಟ್ಟೆ, ಎಲ್ಲರೂ ಕೂಡ ಪ್ರಶಸ್ತಿಯನ್ನು ತಗೊಳ್ಳಿಕ್ಕೆ ಹೋಗುವಾಗ ಅವರ ಸ್ನೇಹಿತರನ್ನ, ಅವರ ಸಂಗಡಿಗರನ್ನ, ಸಂಬಂಧಿಕರನ್ನ ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ಆದರೆ ಮಾಧವಿ ಭಂಡಾರಿ ಅವರು ಕೈ ಬೀಸಿಕೊಂಡು ಏಕಾಏಕಿ ಬಂದರು, ಪ್ರಶಸ್ತಿಯನ್ನು ಪಡೆದು ಬಹಳ ಸರಳವಾಗಿ ಎಲ್ಲರೊಂದಿಗೆ ಮಾತಾಡ್ತಾ ಸಂತೋಷದಿಂದ ನಗಾಡ್ತಾ ಹೋದರು ಅಂತ, ಯಾವ ಆಡಂಬರಗಳಿಲ್ಲದೆ ಬಹಳ ಸರಳವಾಗಿ ಇವತ್ತಿನ ಪ್ರಶಸ್ತಿ ಸಮಾರಂಭವನ್ನು ಅಟೆಂಡ್ ಮಾಡಿದರು ಅಂತ. ಹೌದಾ? ಗೊತ್ತಿಲ್ಲ, ನಿಮಗೆ ಹೇಳಿದವರು ಹೇಗೆ ಹೇಳಿದರು. ಒಟ್ಟಿನಲ್ಲಿ ಅದೇನು ದಿಬ್ಬಣ ಅಲ್ಲಲ್ವ, ನಾವು ಪ್ರಶಸ್ತಿ ತಗೊಳ್ಳಿಕ್ಕೆ ಹೋಗೋದು, ಕೊಡ್ತಾ ಇದ್ದಾರೆ, ತಗೊಳ್ಳೋದು ಬರೋದು, ಅಲ್ಲಿ ಎಲ್ಲರನ್ನು ಹೋಗೋದು ಅಂದರೆ ಇಡೀ ಕುಟುಂಬ ಅಲ್ಲ ಹೋಗಬೇಕು, ಅದು ಒಂದು ಸಂಭ್ರಮವೇ ಅಲ್ಲ ಅಂತ ನಾನು ಹೇಳೋದಿಲ್ಲ, ಆದ್ರೆ ನಾನು ಹೋಗಲಿಲ್ಲ ಅಷ್ಟೇ. ನಿಜಕ್ಕೂ ಇವತ್ತು ಇದಕ್ಕೆ ಒಂದು ಪ್ರಶಸ್ತವಾಗಿರ್ತಕ್ಕಂತಹ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಮಾಧವಿ ಭಂಡಾರಿ ಅವರನ್ನ, ಅವರ ಮಾತುಗಳಿಗಾಗಿ ಅವರನ್ನ ಭೇಟಿ ಮಾಡ್ಲಿಕ್ಕೋಸ್ಕರ ಕಾಯುವಂತಹ ಒಂದು ಸಂಘವೇ ಇವತ್ತು ನಿರ್ಮಾಣಗೊಂಡಿದೆ. ಇವತ್ತು ನೀವು ನಮ್ಮೊಂದಿಗೆ ಇದ್ದೀರಾ ಅಂತ ಹೇಳಿದ್ರೆ ಬಹುಶಃ ಸ್ಪಂದನಾ ಚಾನಲಿನ ಸೌಭಾಗ್ಯ ಅಂತವೇ ಹೇಳ್ಬೋದೇನೋ. ಹಾಗೇನು ಇಲ್ಲಪ್ಪ. ಎಸ್ ಮ್ಯಾಮ್, ನಾನು ನಿಮ್ಮ ಬಗ್ಗೆ ಇನ್ನೂ ಹೆಚ್ಚು ಮಾತಾಡ್ಲಿಕ್ಕಿದೆ. 9 ಗಂಟೆವರೆಗೂ ಈ ನೇರ ಸಂಪರ್ಕದಲ್ಲಿ ಇರ್ತೇನೆ, ನೇರ ಪ್ರಸಾರದಲ್ಲಿ ಇರ್ತೇವೆ. ಇದೀಗ ಹರೀಶ್ ಕಿಣಿ ಅವರು ತಮ್ಮೊಂದಿಗೆ ಮಾತಾಡಬೇಕು ಅಂತ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್, ಮಾಧವಿ ಭಂಡಾರಿ ಅವರು ನಮ್ಮೊಂದಿಗಿದ್ದಾರೆ. ನಮಸ್ತೆ, ನಾನು ಹರೀಶ್ ಕಿಣಿ ಮಾತಾಡ್ತಿದ್ದೇನೆ, ಮಾಧವಿ ಭಂಡಾರಿ ಅವರ ಸ್ಟೂಡೆಂಟ್ ನಾನು. ಹೌದು, ನಮ್ಗೆ ಹಿಂದಿ ಮೇಡಮ್ ಆಗಿ ಅವರು ನಮ್ಗೆ ಒಳ್ಳೆ ಪಾಠ ಮಾಡ್ತಿದ್ರು. ಕಾಲೇಜಿಗೆ ಹೋಗುವಾಗ ನಿಮ್ಗೆಲ್ಲ ಗೊತ್ತಿರ್ಬೋದು, ಹೆಚ್ಚಾಗಿ ಎಲ್ಲರೂ ಕ್ಯಾಂಪಸ್ ಅಲ್ಲಿ ಮುಚ್ಚಿರೋದು. ಆದ್ರೆ ನಾವಂತೂ ಮಾಧವಿ ಭಂಡಾರಿ ಮೇಡಮ್ ಅವರ ಯಾವುದೇ ಕ್ಲಾಸ್ ಅನ್ನು ಮಿಸ್ ಮಾಡ್ತಿರ್ಲಿಲ್ಲ, ಯಾಕಂದ್ರೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಇತ್ತು ಅವರ ಕ್ಲಾಸ್ ಅಲ್ಲೆಲ್ಲ.
ಹೌದು, ಕ್ಯಾಂಪ್ ಬೇರೆ ಕ್ಲಾಸ್ ಅಲ್ಲೆಲ್ಲ ಬೇರೆ ಟೀಚರ್ಸ್ ಎಲ್ಲ ಲೆಕ್ಚರರ್ಸ್ ಎಲ್ಲ ಕ್ಲಾಸ್ ಅಲ್ಲಿ ಕ್ಯಾಂಪಸ್ ಅಲ್ಲಿ ಇದ್ದು ನಾವೆಲ್ಲ ಇವರ ಕ್ಲಾಸ್ ಆಗೋ ಕ್ಲಾಸ್ ಗೆ 100% ಅಟೆಂಡೆನ್ಸ್ ನಮ್ದು. ಅಲ್ಲ ಮೇಡಮ್, ನಿಮ್ಮ ಅಭಿಮಾನಕ್ಕೆ ನಾನು ಋಣಿಯಾಗಿದ್ದೇನೆ. ಇಲ್ಲ ಮೇಡಮ್, ಹಾಗೇನಿಲ್ಲ ಅಭಿಮಾನ ಅಂತ ಹೇಳಿ ಇಲ್ಲ. ಇವತ್ತಿಗೂ ನಾವು ನಿಮ್ಮ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲೆಲ್ಲ ಇದೆ, ನಮ್ಮ ಕ್ಲಾಸ್ಮೇಟ್ಸ್ ಇದೆಲ್ಲ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ, ಅದರಲ್ಲಿ ದಿನಕ್ಕೆ ಒಂದು ಸಲ ಆದ್ರೂ ನಿಮ್ಮ ವಿಷಯ ಚರ್ಚೆಗೆ ಬರ್ತಾ ಇರ್ತದೆ. ನಿಮ್ಮ ಒಂದು ನಮ್ಗೆಲ್ಲ ಆ ಲೆಕ್ಚರ್ ಮಾಡುವಂತ ಬೇಡ, ಲೆಕ್ಚರಿಂಗ್ ಬಿಟ್ಟು ಕೂಡ ಇದೇ ಬೇರೆ ಕಡೆಯಲ್ಲಿ ನೀವು ಸಿಕ್ಕಿದಾಗ ನಿಮ್ಮ ಒಂದು ಯಾವ ರೀತಿ ನೀವು ಪ್ರೀತಿ ತೋರಿಸ್ತಿದ್ರು ಅದು ಇಲ್ಲಿ ಇವತ್ತಿಗೂ ನಮ್ಮ ಕಣ್ಣ ಮುಂದೆ ಬರ್ತದೆ ಮೇಡಮ್. ಹೌದು. ಮತ್ತೆ ನಾವು ಹಿಂದಿಂದಲೂ ಅವರ ಒಂದು ಈ ಅವರ ನಾಟಕಗಳು ಮತ್ತೆ ಅವರ ಒಂದು ಅವರು ಸಿನಿಮಾ ಇದು ಗುಡ್ಡದ ಭೂತದಲ್ಲಿ ಅಭಿನಯಿಸಿದ್ದು ಮತ್ತೆ ಹಲವು ನಾಟಕ ಅವರದ್ದು ನಾಗಮಂಡಲ ಮುಖ್ಯವಾಗಿ ನನ್ಗೆಂತ ಅವರ ಕಣ್ಣಿಗೆ ಬರೋದು ಅವರ ನಾಟಕದ ನಾಗಮಂಡಲ ನಾಟಕದ ರೋಲ್ ಖಂಡಿತ ಕುರುಡವನ ಪಾತ್ರ ನನಗೂ ಕೂಡ ತುಂಬಾ ಇಷ್ಟ. ಹೌದು, ನಾನು ಸ್ವಲ್ಪ ನಾನಾಗ ಕಾಲೇಜಿಗೆ ಬರ್ತಿರ್ಲಿಲ್ಲ, ಹೈಸ್ಕೂಲ್ ಅಲ್ಲಿ ಇದ್ದೆ, ಆಗ ಬಂದು ನೋಡಿದಂತ ಒಂದು ಅದು ನಾಟಕ ಇವತ್ತಿಗೂ ನನಗೆ ನೆನಪಿದೆ ಮೇಡಮ್. ಇವತ್ತು ನಿಮ್ಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಉಡುಪಿ ಜಿಲ್ಲೆಯಲ್ಲಿ ಸಿಕ್ಕಿದೆ, ಕಂಗ್ರಾಚುಲೇಷನ್ಸ್. ಮುಂದಿನ ದಿನಗಳಲ್ಲಿ ಪ್ರಾಯಶಃ ನಿಮ್ಮ ಸಾಧನೆಗೆ ಇದು ಪ್ರಶಸ್ತಿ ಸಣ್ಣದೇ, ನೀವೀಗಾಗಲೇ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನು ಗಳಿಸಿದ್ದೀರಿ, ಆದ್ರೂ ನಮ್ಮ ಜಿಲ್ಲೆಯದ್ದು ಅಂತೇಳಿ ಪ್ರಾಯಶಃ ಹೆಮ್ಮೆಯಿಂದ ಪಡೆದುಕೊಂಡಿದ್ದೀರಿ ಅಂತೇಳಿ ನಾನು ಭಾವಿಸ್ತೇನೆ. ಮುಂದೆ ನಮ್ಮ ರಾಜ್ಯದ ಈ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಿಮ್ಗೆ ಸಿಗಲಿ ಅಂತೇಳಿ ನನ್ನ ಹಾರೈಕೆ ಮೇಡಮ್. ನಿಮ್ಮ ನಿಮ್ಮ ವಿದ್ಯಾರ್ಥಿ ಶಿಷ್ಯರಲ್ಲದ ಪರವಾಗಿ ನಿಮ್ಮ ಅಭಿಮಾನಕ್ಕಾಗಿ ನಾನು ಋಣಿಯಾಗಿದ್ದೇನೆ. ಥ್ಯಾಂಕ್ ಯು ಹರಿಶ್ರೀನಿ ಅವರೇ. ಇವತ್ತು ಎಲ್ಲರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಅಷ್ಟೇ, ಇನ್ನೂ ಅನೇಕ ಪ್ರಶಸ್ತಿಗಳು ಅವರಿಗೆ ಸರಿಯಾದಂಥ ಪ್ರಶಸ್ತಿಗಳು ಇವತ್ತು ಸಿಗಬೇಕು ಅಂತ. ಥ್ಯಾಂಕ್ ಯು ತಮ್ಮ ಕರೆಗಾಗಿ ಧನ್ಯವಾದಗಳು. ಮ್ಯಾಮ್, ಒಟ್ಟಾರೆಯಾಗಿ ನೀವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜನಿಸಿದವರು, ಈ ಉಡುಪಿಗೆ ಹೇಗೆ ಬಂದ್ರಿ ಅಥವಾ ಈ ಕನ್ನಡ ಈ ಸಾಹಿತ್ಯ ಕ್ಷೇತ್ರದಲ್ಲಿ ನಿಮ್ಮ ಒಲವು ಹೇಗೆ ಮೂಡ್ತು ಅಂತ? ಉತ್ತರ ಕನ್ನಡ ಅನ್ನೋದು ನಾನು ಹುಟ್ಟಿದ್ದಷ್ಟೇ, ಹುಟ್ಟದಕ್ಕೆ ಎಲ್ಲಿ ಹುಟ್ಟಬಹುದಲ್ವ. ಆದ ನಂತರ ಶಿಕ್ಷಣ ಪಡೆದದ್ದು ಧಾರವಾಡದಲ್ಲಿ, MA ಮಾಡಿದೆ. ನಂತರ ಇಲ್ಲಿ ವೇಕೆನ್ಸಿ ಇದ್ದ ಒಂದು ಇದಕ್ಕೆ ಅಪ್ಲೈ ಮಾಡಿದೆ, ಅದು ಉಡುಪಿ ಸಿಕ್ಕಿತ್ತು. ಉಡುಪಿಯಲ್ಲಿ ಉಡುಪಿಗೆ ಬಂದೆ, ಆಮೇಲೆ ಇಲ್ಲೇ ನೆಲೆಸಿದೆ. ಈಗ ಎಷ್ಟರ ಮಟ್ಟಿಗೆ ಅಂದರೆ ನಿಮ್ಮೂರೇ ನಮ್ಮೂರು, ನಾವೀಗ ನಿಮ್ಮೂರು ಅನ್ನುವಾಗ ಆಗಿದೆ. ಆ ಮಟ್ಟಿಗೆ ನಾನು ಉಡುಪಿಗೆ ಹೊಂದಿಕೊಂಡಿದ್ದೇನೆ, ನನಗೆ ಖುಷಿ ಇದೆ. ಬಹುಶಃ ಇಂಥ ವ್ಯಕ್ತಿಗಳು ಸಿಗುವುದೇ ಸ್ವಲ್ಪ ಅಪರೂಪ ಅಂತ ಕಾಣಿಸ್ತದೆ. ಅದು ರಂಗಕ್ಷೇತ್ರದಲ್ಲಿ ಹೌದು, ಕವಿಯತ್ರಿಯಾಗಿ ಹೌದು, ಸಾಹಿತ್ಯ ಕ್ಷೇತ್ರದಲ್ಲಿ ಹೌದು, ಸಿಂಗಿಂಗ್ ಮತ್ತೆ ಭರತನಾಟ್ಯ ಒಂದಿದ್ದಿದ್ರೆ ಪಕ್ಕ ಪ್ಯಾಕೇಜ್ ಆಗ್ತಾ ಇತ್ತೆ ಮಾಧವಿ ಭಂಡಾರಿ ಅವರದ್ದು. ಇಲ್ಲ, ಅದೆಲ್ಲ ಇಲ್ಲ, ಎಲ್ಲ ಇರಬಾರ್ದು ಅಂತಲೇ ಇದೆ. ಎಲ್ಲ ಇದ್ಬಿಟ್ರೆ ನಮ್ಗೊಂಥರ ಇಲ್ಲದ ಸೊಕ್ಕು ಬಂದ್ಬಿಡ್ಬಹುದು. ಏನಾದ್ರೂ ಒಂದು ಕೊರತೆ ಇರ್ಬೇಕಲ್ವಾ, ಎಷ್ಟೋ ಕೊರತೆಗಳಿವೆ ನನ್ನಲ್ಲಿ ಕೂಡ. ಅದು ತಮ್ಮ ದೊಡ್ಡ ಗುಣವನ್ನು ತೋರಿಸಿಕೊಡ್ತದೆ. ಇನ್ನೋರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಾನು ಮಹೇಶಣೆ ಅಂತ ಹೇಳಿ ಕಟ್ಪಾಡಿಯಿಂದ ಮಾಧವಿ ಮೇಡಮ್ ಅವರ ಅಭಿಮಾನಿ ಮಾತಾಡ್ತಾ ಇದ್ದೇನೆ. ನಮಸ್ಕಾರ. ನಮಸ್ತೆ ನಮಸ್ತೆ. ಹಾ, ಬಹಳ ಖುಷಿ ಆಯ್ತು ನಿಮ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ್ದು. ನಿಮ್ಮಿಂದ ಇನ್ನೂ ಸಹ ರಾಷ್ಟ್ರ ಭಾಷೆ ಸೇವೆ ಸಿಗ್ಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇನೆ. ಖಂಡಿತವಾಗಿಯೂ, ಪ್ರಶಸ್ತಿಗೋಸ್ಕರ ಅಲ್ಲ, ನಾನು ಮಾಡುವಂತ ಕೆಲಸ ಇನ್ನೂ ತುಂಬಾ ಇದೆ, ಖಂಡಿತವಾಗಿಯೂ ಮಾಡ್ತೇನೆ. ಅನುವಾದ ಕ್ಷೇತ್ರದಲ್ಲಿ ಸಾಕಷ್ಟು ನನ್ನನ್ನು ತೊಡಗಿಸಿಕೊಳ್ಬೇಕು ಅಂತಲೇ ಈಗ ನಾನು ಎಣಿಸ್ಕೊಂಡಿದ್ದೇನೆ. ಆದ್ದರಿಂದ ಆ ರೀತಿ ಅದೇ ದಾರಿಯಲ್ಲಿ ಮುಂದಕ್ಕೆ ಹೋಗ್ತೇನೆ. ಇವತ್ತು ಅನೇಕ ಕರೆಗಳು ಬರ್ತಾ ಇವೆ, ಸಾಧ್ಯವಾದಷ್ಟು ನಾವು ಸ್ವೀಕರಿಸ್ತೇವೆ. ಅವರೊಂದಿಗೆ ಮಾತಾಡಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಇನ್ನೂ ಅನೇಕ ವಿಚಾರಗಳಿವೆ. ಮ್ಯಾಮ್, 14/9/2016 ಉತ್ತರ ಪ್ರದೇಶದ ಲಕ್ನೋಯಿನಲ್ಲಿ ನಿಮ್ಗೆ ಸೌಹಾರ್ದ ಪ್ರಶಸ್ತಿ ಸಿಕ್ತು, ಕನ್ನಡ ಮತ್ತು ಹಿಂದಿ ಅನುವಾದ ಅಥವಾ ಹಿಂದಿಯಿಂದ ಕನ್ನಡದ ಅನುವಾದಕ್ಕೆ. ಅವರು ಸಾಹಿತಿಯಾಗಿ ಆ ಪ್ರಶಸ್ತಿ ನಿಮ್ಗೆ ಯಾಕಂತ ಹೇಳಿದ್ರೆ, ಈ ಕರ್ನಾಟಕದ ಒಂದು ಸಾಹಿತಿಯನ್ನ ಬಹಳ ದೂರದ ರಾಜ್ಯದವರು ಕರೆದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಶಸ್ತಿಯನ್ನ ನಿಮ್ಗೆ ನೀಡಿದ್ರು. ಇದು ಅನುವಾದ ಕ್ಷೇತ್ರದಲ್ಲಿ ನಾನು ತೊಡಗಿಕೊಂಡದ್ದಕ್ಕೆ ನನಗೆ ಖಂಡಿತವಾಗಿಯೂ ಇದೊಂದು ಹೆಮ್ಮೆಯ ಗರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದರೆ ಅನುವಾದ ಕ್ಷೇತ್ರ ನಾನು ಒಮ್ಮೆಲೆ ಬಂದದ್ದಲ್ಲ, ನಾನು ಸೃಜನಶೀಲ ಸಾಹಿತ್ಯದಲ್ಲಿಯೇ ತೊಡಗಿಕೊಂಡವಳಾಗಿತ್ತು, ಕನ್ನಡದ ಬರೀತಾ ಇದ್ದೆ ಕನ್ನಡದಲ್ಲಿಯೇ ನಿಧ. ಆದರೆ ಹಿಂದಿ MA ಮಾಡಿದ್ರಿಂದ ಹಿಂದಿಯ ಒಲವನ್ನು ಬೆಳೆಸಿಕೊಂಡು
ಆಮೇಲೆ ಅದರಲ್ಲಿ ಆಳವಾದ ಅಧ್ಯಯನ, ಆರಂಭದಲ್ಲಿ ನಾನು ಮಾಡಿದ ಅನುವಾದಗಳು ಆ ಮಟ್ಟದಲ್ಲಿ ಇಲ್ಲದೇ ಇರ್ಬೋದು. ಅದನ್ನು ನಾನು ಹೇಗೆ ಹೇಳ್ತೇನೆ ಅಂದರೆ, ಈಗ ಒಂದು ನಾಟಕ ಮಾಡುವಾಗ ಅದಕ್ಕೆ ಎಷ್ಟೋ ದಿನದ ತಾಲೀಮನ್ನು ಮಾಡ್ತೇವೆ. ಆ ತಾಲೀಮು ಮಾಡಿದ ಮೇಲೆ ನಾವು ಒಂದು ಸ್ಟೇಜ್ ಶೋವನ್ನು ಕೊಡ್ತೇವೆ. ಆ ರೀತಿಯಲ್ಲಿ ನಂತರದ ಅನುವಾದಗಳು ನನಗೆ ಒಂದು ರೀತಿಯ ಗಟ್ಟಿತನವನ್ನು, ಆ ಸಾಹಿತ್ಯದ ಗಟ್ಟಿತನ ಮತ್ತು ನನ್ನೊಳಗಿನ ಒಂದು ಗಟ್ಟಿತನವನ್ನು ಕೊಡ್ತು ಅಂತ ಹೇಳ್ಬೋದು. ಹಾಗೆ ಮಾಡ್ತಾ ಹಲವು, ನಾನು ಈಗಾಗಲೇ 7 ಕೃತಿಗಳನ್ನು ಕನ್ನಡದಿಂದ ಹಿಂದಿಗೆ ಅನುವಾದ ಮಾಡಿದ್ದೇನೆ. ಅದರಲ್ಲಿ 5 ಪ್ರಕಟ ಆಗಿದೆ. ಸೊ ಅದೆಲ್ಲವನ್ನು ಕ್ರೋಢೀಕರಿಸಿ ಅಲ್ಲಿ ಅದನ್ನು ಪ್ರಶಸ್ತಿಗೆ ಪರಿಗಣಿಸಿದ್ದಾರೆ ಉತ್ತರ ಪ್ರದೇಶದಲ್ಲಿ. ತಮಗೆ ಈ ರಂಗಕ್ಷೇತ್ರದಲ್ಲಿ ಆಸಕ್ತಿ ಹೇಗೆ ಮೂಡ್ತು? ಅವರು ಅದ್ಭುತ ರಂಗ ಕಲಾವಿದೆಯಾಗಿ ಹೇಗೆ ನೀವು ಹೊರಹೊಮ್ಮಿದ್ರಿ ಅಂತ. ಇದೆಲ್ಲದಕ್ಕೂ ಕಾರಣ ಬೇರೆ ಬೇರೆಗಳು ಇರ್ತವೆ. ಆದರೆ ಹೀಗೆ ಕೆಲವೊಮ್ಮೆ ಏನಾಗಿರ್ತದೆ, ಆಕಸ್ಮಿಕವಾಗಿ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿರ್ತೇವೆ. ಈಗ ಉದಾಹರಣೆಗಾಗಿ ನಾನು ಮುಂಬೈಯಲ್ಲಿ ಓದ್ತಾ ಇದ್ದೆ. ಮುಂಬೈಯಲ್ಲಿ ಓದ್ತಾ ಇರುವಾಗ ಒಂದು ನಾಟಕದಲ್ಲಿ ಒಂದು ಚಿಕ್ಕ ರೋಲಿಗೆ ನಾನು ಆಯ್ಕೆ ಆಗಿದ್ದೆ. ಆ ಚಿಕ್ಕ ರೋಲಿಗೆ ಆಯ್ಕೆ ಆದ ನಾನು ಆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆದರೆ ದೊಡ್ಡ ರೋಲು ಮಾಡುವವರು ಆಕಸ್ಮಿಕವಾಗಿ ಬರಲಿಲ್ಲ. ಎಲ್ಲ ಊರಿಗೆ ಹೋದವರು ಬರಲಿಕ್ಕೆ ತಡ ಆಯಿತು, ಕೊನೆಗಳಿಗೆಯಲ್ಲಿ ಬಂದರು. ಹಾಗಾಗಿ ಆ ದೊಡ್ಡ ರೋಲಿಗೆ ನನ್ನನ್ನು ತಗೊಂಡ್ರು. ಹೀಗೆ ಆ ನಾಟಕ ನನಗೇನೋ ಅದರಲ್ಲಿ ಆಸಕ್ತಿ ಮೂಡಿತ್ತು. ಆಮೇಲೆ ಬೇರೆ ಬೇರೆ ಸಂದರ್ಭದಲ್ಲಿ, ಆಗೆಲ್ಲ ಹುಡುಗಿಯರು ನಾಟಕದಲ್ಲಿ ಪಾತ್ರ ಮಾಡ್ತಾ ಇರಲಿಲ್ಲ, ಹುಡುಗರೇ ಹುಡುಗಿಯರ ಪಾತ್ರವನ್ನು ಮಾಡ್ತಾ ಇದ್ರು. ಹಾಗಾಗಿ ನನ್ನಂಥವಳು ಒಂದು ಮಾಡ್ತಾಳೆ ಅನ್ನುವಾಗ ಎಲ್ಲರಿಗೂ ಖುಷಿಯಾಗಿ, ಹಾ ಬಾ ನಾನು ನಮ್ಮ ನಾಟಕದಲ್ಲಿ ಮಾಡು ಅಂತ ಹೇಳಿ. ತಮ್ಮೊಂದಿಗೆ ಮಾತಾಡ್ಲಿಕ್ಕೆ ಮುರಳೀಧರ ಉಪಾಧ್ಯಾಯರವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ 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 ಸರ್, ನಮಸ್ತೆ 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 ಹೇಳಿ ಸರ್. ಮಾಧವಿ ಭಂಡಾರಿ ಅವರು, ಡಾಕ್ಟರ್ ಮಾಧವಿ ಭಂಡಾರಿ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ತಮ್ಮ ಅನಿಸಿಕೆ ಬೇಕಾಗಿದೆ. ಡಾಕ್ಟರ್ ಮಾಧವಿ ಭಂಡಾರಿ ಅವರು ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ದಾರೆ, ಅಭಿನಂದನೆಗಳು. ಧನ್ಯವಾದ ಸರ್, ಧನ್ಯವಾದ. ಹಾಗೆ ಇತ್ತೀಚೆಗೆ ಉತ್ತರ ಪ್ರದೇಶ ಸರ್ಕಾರದಿಂದ ಅವರು ಸೌಹಾರ್ದ ಪುರಸ್ಕಾರ, ನಮ್ಮ ಕನ್ನಡದ ಲೇಖಕರು ಹಿಂದಿಗೆ ಕೊಟ್ಟ ಕೊಡುಗೆಗೋಸ್ಕರ ಉತ್ತರ ಪ್ರದೇಶ ಸರ್ಕಾರ ಕೊಡುವ ಸೌಹಾರ್ದ ಸನ್ಮಾನ ಅಂತ ಹೇಳುವ ಬಹಳ ದೊಡ್ಡ ಪ್ರಶಸ್ತಿಯನ್ನು ಇತ್ತೀಚೆಗೆ ಲಖನೌದಿಂದ ತೆಗೆದುಕೊಂಡು ಬಂದಿದ್ದಾರೆ. ಅದೆಲ್ಲ ನಮಗೆ ಉಡುಪಿಯವರಿಗೆ, ಕನ್ನಡಿಗರಿಗೆ, ಎಲ್ಲರಿಗೆ ಅಭಿಮಾನ ಕೊಡುವಂತ ವಿಷಯ. ಬಹಳ ದೊಡ್ಡ ಸಾಧನೆ ಮಾಡಿದ್ದಾರೆ ಮೇಡಮ್ ಅವರು. ತುಂಬಾ ಧನ್ಯವಾದಗಳು ಸರ್ ನಿಮ್ಮ ಅಭಿಮಾನಕ್ಕೆ. ಧನ್ಯವಾದಗಳು ಸರ್ ತಮ್ಮ ಸಂಪರ್ಕಕ್ಕೆ ಬಂದದಕ್ಕಾಗಿ ಧನ್ಯವಾದಗಳು. ನಾನು ನಿಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಕೇಳ್ಪಟ್ಟ ಹಾಗೆ ವಿದ್ಯಾರ್ಥಿಗಳು ಮಾಧವಿ ಭಂಡಾರಿಯವರ ಪಾಠ ಇದೆ ಇವತ್ತು ಅಂತ ಹೇಳಿದ್ರೆ ಪಕ್ಕ ಹಾಜರಿ ಇರ್ತಾ ಇದ್ರಂತೆ. ಆಗ ಅರಿಶಿಣಿ ಅವರು ಹೇಳ್ತಾ ಮಾತಾಡಿದ್ರೆ ನಮ್ದು 100% ಅಟೆಂಡೆನ್ಸ್ ಇರ್ತಾ ಇತ್ತು ಅಂತ. ಮತ್ತೆ ಇನ್ನೊಂದು, ನೀವು ಅವರೊಂದಿಗೆ ಬಹಳ ಹತ್ತಿರದ ಸಂಬಂಧವನ್ನ, ಬಾಂಧವ್ಯವನ್ನ ಮಾಡ್ಕೊಂಡಿದ್ರಿ, ಅಥವಾ ಯಾಕೆ ನಿಮ್ಗೆ ಸ್ಟ್ರಿಕ್ಟ್ ಆಗಿರ್ಬೇಕು, ನಾನು ಮಕ್ಕಳಿಗೆ ಜೋರ್ ಮಾಡಿ ಬೈಬೇಕು ಇಂಥದ್ದು ಅನ್ನಿಸ್ಲೇ ಇಲ್ವಾ? ಇಲ್ಲ, ನನಗಿಂತಲೂ ಚೆನ್ನಾಗಿ ವಿದ್ಯಾರ್ಥಿಗಳು ಕ್ಲಾಸ್ನಲ್ಲಿ ಹೆಚ್ಚು ಅಟೆಂಡೆನ್ಸ್ ಇದ್ದದ್ದು ಅಥವಾ ಹೆಚ್ಚು ಹಾಜರಾತಿ ಹೊಂದಿದ್ದು ನಮ್ಮ ನಟರಾಜ್ ದೀಕ್ಷಿತರ ಕ್ಲಾಸಲ್ಲಿ. ಅವರು ನನ್ನ ಹಿಂದಿ ಡಿಪಾರ್ಟ್ಮೆಂಟಲ್ಲೇ ಇದ್ದರು, ಪೂರ್ಣಪ್ರಜ್ಞಾ ಕಾಲೇಜಿನ ಪ್ರಿನ್ಸಿಪಾಲರಾಗಿ ರಿಟೈರ್ಡ್ ಆದವರು. ಸೊ ಅವರ ನಂತರ ಬಹುಶಃ ನಾನು ಸ್ಥಾನವೇನ. ಆದರೆ ಕೆಲವು ಈಗ ಹರೀಶ್ಕಿಣಿಯವರ ಅಂಥವ್ರು ಹೇಳುವ ಹಾಗೆ ಇದ್ದರೂ ಇರ್ಬೋದು. ಆದರೆ ನನಗೆ ಮಕ್ಕಳ ಬಗ್ಗೆ ಭಾಳ ಒಲವು ಮೊದಲಿಂದಲೂ ಇದೆ. ನಾನು ಅತ್ಯಂತ ಪ್ರೀತಿಯಿಂದ ಮತ್ತೆ ಅಷ್ಟೇ ಅವರನ್ನು ಬೈಯುವುದರಲ್ಲಿ ಕೂಡ ಬೈತಿದ್ದೆ. ನಾನು ಬೈಯುವುದಿಲ್ಲ ಅಂತಲ್ಲ, ಆದರೆ ಬೈಯುವುದನ್ನು ಯಾವ ರೀತಿ ಹೇಳ್ತಿದ್ದೆ ಅಂದರೆ ಕಿವಿ ಮಾತು ಹೇಳಿದ ಹಾಗೆ ಹೇಳ್ತಿದ್ದೆ. ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಕಷ್ಟವನ್ನು ದುಃಖವನ್ನು ತೋಡಿಕೊಳ್ಳಲಿಕ್ಕೆ ನನ್ನ ಹತ್ರ ಬರ್ತಾ ಇದ್ರು. ಅದರಲ್ಲಂತೂ ಡೇ ಕಾಲೇಜ್ನಲ್ಲಿ ನಮ್ಮದೊಂದು ಹಿಂದಿ ಡಿಪಾರ್ಟ್ಮೆಂಟ್ ಅಂದರೆ ಅದೊಂದು ರೀತಿಯ ಪ್ರೈವೇಟ್ ಒಂದು ರೂಮಿನ ಹಾಗೆ ಇತ್ತು. ಅಲ್ಲಿ ಬಂದು ಹಾಗೆಲ್ಲ ಸುಖ ದುಃಖವನ್ನು ಹಂಚಿಕೊಳ್ತಾ ಇದ್ರು. ಅಲ್ಲ, ಈತ ನಡುವೆ ಇನ್ನೂ ಒಂದು ವಿಚಾರ ಉಂಟು. ಒಮ್ಮೆ ಮಾಧವಿ ಭಂಡಾರಿ ಅವರಿಗೆ ಮಾತಾಡಿದ್ರು, ಅವರ ವಿರುದ್ಧ ಒಂದು ಧ್ವನಿ ಬಂತು ಅಂತ ಹೇಳಿ ಪೂರ್ಣಪ್ರಜ್ಞ ಸಂಧ್ಯಾ ಕಾಲೇಜಿನಲ್ಲಿ ದೊಡ್ಡ ವಿದ್ಯಾರ್ಥಿಗಳ ಗುಂಪೆ ಹೊರಗೆ ನಡೆದಿತ್ತಂತೆ. ಇಲ್ಲ, ನಮಗೆ TC ಕೊಟ್ಟರು ಪರವಾಗಿಲ್ಲ, ನಮಗೆ ಮಾಧವಿ ಮ್ಯಾಮ್ ವಿರುದ್ಧವಾದಂಥ ಮಾತುಗಳನ್ನು ನಮ್ಮ ಹತ್ರ ಕೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಧ್ವನಿ ಕೇಳಿತ್ತಂತೆ.
ಅವರ ಕವಿಯಾಗಿ ಓರ್ವ ಸಾಹಿತಿಯಾಗಿ ಆ ಒಂದು ಸನ್ನಿವೇಶವನ್ನು ನೀವು ಯಾವ ರೀತಿ ಕಂಡ್ರಿ? ಆ ಸನ್ನಿವೇಶ ಎಲ್ಲ ಅದೆಲ್ಲ ಈಗ ಮರೆತು ಬಿಟ್ಟಿದ್ದೇನೆ ಅಲ್ಲ, ಮರೆಯೋದು ಮರೆಯಲೇಬೇಕು, ಅದೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬಾರ್ದು. ಆದರೆ ನನ್ನದೊಂದು ಸ್ವಭಾವ ಅಂದರೆ ನಾನು ಅಂಥ ಘಟನೆಗಳನ್ನೆಲ್ಲ ಒಂದು ಕವಿತೆಯ ಮೂಲಕ ನನ್ನೊಳಗೆ ನಾನು ಪ್ರತಿಕ್ರಿಯಿಸಿಕೊಳ್ಳುವುದಾಗಲಿ ಅಥವಾ ಅದನ್ನು ಕವಿತೆಯ ಮೂಲಕ ಹೊರ ಹಾಕುವುದಾಗಲಿ ಇದೆ. ಹಾಗೊಂದು ಕವಿತೆ ಬರೆದದ್ದನ್ನು ಓದ್ಬೋದಾ ನಾನು? ಖಂಡಿತ ಖಂಡಿತ ಖಂಡಿತ, ನಿಮ್ಮ ಕವಿತೆಯನ್ನು ಕೇಳುವಂಥ ಭಾಗ್ಯ ಸಿಗ್ತದೆ ಅಂತ ಹೇಳಿದ್ರೆ ಬೇಡ ಅನ್ನೋರು ಯಾರೂ ಇಲ್ಲ. ಅಲ್ಲ, ನಾನು ಅದನ್ನು ಓದ್ತೇನೆ. ಎರಡು ಅಂಥ ಕವಿತೆಗಳಿವೆ, ಅದರಲ್ಲಿ ಒಂದನ್ನು ಅಲ್ಲ ಎರಡನ್ನು ಓದು, ಟೈಮ್ ಇದ್ದರೆ ಓದ್ತೇನೆ. ಖಂಡಿತ ಖಂಡಿತ. ಒಂದನೇದಾಗಿ, ಮಣ್ಣು ಹೇಳಿತ್ತು ಕುಂಬಾರನಿಗೆ ಅಂತ. ಅದು ಕಬೀರದಾಸನ ಒಂದು ದೋಹವನ್ನು ಸಾಂದರ್ಭಿಕವಾಗಿ ತಗೊಂಡು ಬರೆದಂಥ ಕವಿತೆ. ಮಣ್ಣು ಹೇಳಿತ್ತು ಕುಂಬಾರನಿಗೆ, ನೀನೇನು ತುಳಿಯುವೆ ನನ್ನ, ಕಾಯುತ್ತಿರು ನೀನಲ್ಲೇ, ಮುಂದೊಮ್ಮೆ ನಾ ತುಳಿಯುವೆ ನಿನ್ನ. ಇದು ಕಬೀರನ ದೋಹದ ಭಾವಾನುವಾದ. ಅವನು ಹೇಳ್ತಾನೆ, ಮಣ್ಣು ಹೇಳಿತ್ತು ಕುಂಬಾರನಿಗೆ, ನೀನೇನು ತುಳಿಯುವೆ ನನ್ನ, ಮಾಟಿ ಕಹೇ ಕುಮಾರಸೆ ತೂಕ್ಯೋ ರೋಂದೇ ಮೋಹಿ, ಇಕ ದಿನ ಐಸಾ ಹೋಯಿಗಿ ಮೈ ರೋಂದೂಂಗಿ ತುಹಿ ಅನ್ನಂತ ಕಬೀರ್ ಹೇಳಿದ್ದು. ಕಾಯುತ್ತಿರು ನೀನಲ್ಲೇ, ಮುಂದೊಮ್ಮೆ ನಾ ತುಳಿಯುವೆ ನಿನ್ನ. ಕಬೀರ ಹೇಳಿದ ಈ ಸಾರ್ವಕಾಲಿಕ ಸತ್ಯ ಕೊನೆಗೂ ತಟ್ಟಿತು ನನ್ನ ಎದೆಯ. ಒಂದು ಮಾತು ಅವನಲ್ಲಿ ಹೇಳಿಕೊಳ್ಳಲೇಬೇಕು, ನೀ ಪಟ್ಟ ಪಾಡಿನ ಮುಂದೆ ನನ್ನದೇನಲ್ಲ ಬಿಡು. ನಿನಗೂ ಗೊತ್ತು ಲೋಕರೂಢಿ ಬಗ್ಗಿದವನಿಗೆ ಮತ್ತೆರಡು ಗುದ್ದು. ಬಾದಶಃ ಸಿಕಂದರ ಲೋಧಿ ಎದುರೇ ಸೆಟೆದು ನಿಂತವನು ನೀನು. ನನ್ನ ಕಥೆಯೋ, ಆರು ಹಡೆದವಳ ಮುಂದೆ ಮೂರು ಹಡೆದವಳು ಅಲವತ್ತುಕೊಂಡಂತೆ. ಒಂದು ಮಾತಂತೂ ಸತ್ಯ, ಇರುವೆಯ ಕಷ್ಟ ಇರುವೆಯದು, ಆನೆಯ ಬದುಕು ಆನೆಯದ್ದೇ. ಆದರೂ ಎತ್ತಿ ಹೇಳಲೇಬೇಕು ಒಂದು ಕವಿತೆಯ ಸಾಲುಗಳನ್ನು, ನನಗೂ ನಿನಗೂ ಅನ್ವಯಿಸುವಂಥದ್ದು. ಧೂಮಿಲರು ಹೇಳಿದ್ದು, ಕಮ್ಮಾರನಿಗೇನು ಗೊತ್ತು ಕಬ್ಬಿಣದ ರುಚಿ, ಕಮ್ಮಾರನಿಗೇನು ಗೊತ್ತು ಕಬ್ಬಿಣದ ರುಚಿ, ಕೇಳಬೇಕದನ್ನು ಲಗಾಮು ಕಚ್ಚಿದ ಕುದುರೆಯ ಬಾಯಿಂದ, ಕೇಳಬೇಕದನ್ನು ಲಗಾಮು ಕಚ್ಚಿದ ಕುದುರೆಯ ಬಾಯಿಂದ. ಕಾಯಿಸಿದಾಗಲೇ ಬಡಿಯಬೇಕೆಂಬ ಕಮ್ಮಾರ, ಸದಾ ಎತ್ತಿಕೊಂಡೇ ಇರುತ್ತಾನೆ ಕೈಯ, ಸಿಕ್ಕ ಸಿಕ್ಕಲ್ಲೆಲ್ಲ ಬಡಿದು ಬಗ್ಗಿಸುವುದಕ್ಕೆ. ಆದರಿದು ಕಬ್ಬಿಣದ ತುಂಡಲ್ಲ, ಆದರಿದು ಕಬ್ಬಿಣದ ತುಂಡಲ್ಲ, ಇಲ್ಲಿ ನಾನಿದ್ದೇನೆ ಕಬೀರ, ನೀನೆಂಬ ಆಲದ ಬಿಳಲು. ಬಗ್ಗುವುದಂತೂ ಇಲ್ಲ, ಮುರಿಯುವುದೆಂತು, ಈ ನೆಲದೊಳಗೆ ಹೂತು ಬೇರು ಕಚ್ಚುತ್ತೇನೆ ಇದೇ ಮಣ್ಣಲ್ಲಿ. ಇದೊಂದು ಕವಿತೆ. ಇನ್ನೊಂದು ಇನ್ನೊಂದು ಹೇಳ, ಇವರು ಪಾಂಚಾಲಿಕೆಯರಲ್ಲ ಅಂತ. ಯಾವ ಅರಮನೆಯ ಅಂಗಳದಲ್ಲಿ ಸಿರಿ ಸಿಡಿದ ಬರ ಸಿಡಿಲು ನಾನು, ಯಾವ ಅರಮನೆಯ ಅಂಗಳದಲ್ಲಿ ಸಿಡಿದ ಬರ ಸಿಡಿಲು ನಾನು, ಪಂಚ ಪಾಂಡವರ ವಲ್ಲಭೆಯಾದರೂ ಬದುಕಿನುದ್ದಕ್ಕೂ ನೆರಳಂತೆ ಸಾಗಿ ಬಂದ ಒಂಟಿತನ. ಅಂದು ವೇದಿಕೆಯಲ್ಲಿ ನನ್ನ ಮೇಲೆ ಬಿದ್ದಾಗ ಪ್ರಕಾಶಪುಂಜ, ಅಂದು ವೇದಿಕೆಯಲ್ಲಿ ನನ್ನ ಮೇಲೆ ಬಿದ್ದಾಗ ಪ್ರಕಾಶಪುಂಜ, ಸುತ್ತೆಲ್ಲ ಕುಳಿತವರು ಹೊದ್ದುಕೊಂಡಿದ್ದ ರೇಖೆ ಮೈ ಮೇಲೆ ಕತ್ತಲೆಯ ಕಂಬಳಿಯ, ಹೊದ್ದುಕೊಂಡಿದ್ದ ರೇಖೆ ಮೈ ಮೇಲೆ ಕತ್ತಲೆಯ ಕಂಬಳಿಯ, ಅಥವಾ ಮುದುಡಿಕೊಂಡಿದ್ದರೆ ಮಡುಗಟ್ಟಿದ ಚಳಿಗೆ. ದುಶ್ಯಾಸನ ದರ ದರನೆ ಎಳೆ ತಂದಾಗ, ದುರ್ಯೋಧನ ತೊಡೆ ತಟ್ಟಿ ಏರೆಂದಾಗ, ದುರ್ವಿಧಿಯ ದುಹಿತ್ರಳಾಗಿದ್ದೇನೆ ನಾನು, ಹೀಗೂ ಕಾಡಬಹುದೇ ಅಭಿಶಾಪ ಹೆಣ್ಣಾಗಿ. ಧರ್ಮ ಬಲ ಪರಾಕ್ರಮ ವಿವೇಕ ಪಾಂಡಿತ್ಯಗಳೆಂಬ ಪಂಚಾಗ್ನಿಯ ನಡಿವೆಯು ಏಕಾಂಗಿ ಪಾಂಚಾಲಿ. ಸದ್ದಡಗಿದ್ದು ಅಲ್ಲಿ ಕೇವಲ ನಾ ತೊಟ್ಟ ಬಳೆಗಳದ್ದಷ್ಟೇ, ಅಥವಾ ಸುತ್ತೆಲ್ಲ ಕುಳಿತವರು ತೊಟ್ಟಿದ್ದರೆ ಕಿಂಕಿಣಿಸಿದ ಕಂಕಣವ. ಕೃಪಾಳು ಕೃಷ್ಣ, ಸರಳವಾದೊಂದು ಪ್ರಶ್ನೆ ಈ ಕೃಷ್ಣೆಯದು, ಮಾನಧನೆಯರ ಮಾತು ಮಾರ್ದನಿಸದೆ ಲೋಕದಲ್ಲಿ, ಮಾನಿನಿಯರ ಮಾನಕ್ಕೆ ಮಾನವ ಕುಲವೇಕೆ ಮೌನ, ಅಷ್ಟೊಂದು ಸುಲಭಾತಿ ಸುಲಭರೇ ಮುಗುದೆಯರು. ಕಾಲಚಕ್ರದ ಗತಿಯಲ್ಲಿ ಪ್ರತಿ ಕಿರಣದಲ್ಲೂ ಪಸರಿಸುವ ಬೆಳಕು, ಕಣಕಣದಲ್ಲಿಯೂ ತೊಳೆದೀತು ಕತ್ತಲೆಯ ಕೊಳಕು, ತೋರಿಸಿ ಕೊಟ್ಟೀತು
ಇವರು ಪಾಂಚಾಲಿಕೆಯರಲ್ಲ, ಪಳಕು ಸೆಳೆವ ದುಶ್ಶಾಸನರ ಕರಗಳಿಗೂ ತಟ್ಟಿಯಿತು ಸೆಳಕು. ಅದ್ಭುತ ಮ್ಯಾಮ್. ಬಹುಶಃ ಆ ಸಂದರ್ಭದಲ್ಲಿ ಮಾಧವಿ ಭಂಡಾರಿಯವರೊಂದಿಗೆ ಮ್ಯಾಮ್ ನಾವಿದ್ದೇವೆ, ವಿದ್ಯಾರ್ಥಿಗಳಾಗಿ ನಾವಿದ್ದೇವೆ ಅಂತ ಯಾರು ಹೊರಗೆ ಬಂದು ನಿಂತಿದ್ರು ಅಂತಹ ವಿದ್ಯಾರ್ಥಿಗಳು ಕೇಳಿಸಿಕೊಳ್ತಾ ಇರಬಹುದು. ಬಹುಶಃ ತಮ್ಮ ಈ ಕವನ ಬಹಳ ಮುಟ್ಟಿರಬಹುದು ಅವರ ಮನಸ್ಸಿಗೆ ಅಂತ ಹೇಳ್ಕೊಳ್ತಾ ಇನ್ನೂ ಅವರೊಂದಿಗೆ ಚರ್ಚೆ ಮಾಡಲಿಕ್ಕಿದೆ, ಮಾತಾಡಲಿಕ್ಕಿದೆ. ಪುಟ್ಟ ಒಂದು ವಿರಾಮದ ನಂತರ ವೀಕ್ಷಕರೇ, ಕನ್ನಡದ ಕುಲದೀಪಗಳು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ನಮ್ಮೊಂದಿಗೆ ಡಾಕ್ಟರ್ ಮಾಧವಿ ಎಸ್ ಭಂಡಾರಿ ಅವರು ನಮ್ಮೊಂದಿಗಿದ್ದಾರೆ. ನೇರವಾಗಿ ಅವರೊಂದಿಗೆ ಮಾತಾಡಲಿಕ್ಕೆ ಆರಂಭಿಸ್ತೇನೆ. ಮ್ಯಾಮ್, ತಾವು ಆಕಾಶವಾಣಿಗಳಲ್ಲಿ ಕೂಡ ಅನೇಕ ನಿಮ್ಮ ಕವಿತೆಗಳು ಪ್ರಸಾರಗೊಂಡಿವೆ, ಬಾನುಲಿ ಪ್ರಸಾರಗಳುಗೊಂಡಿವೆ, ಅದೇ ರೀತಿಯಾಗಿ ತಮ್ಮ ಪಾಠಗಳನ್ನು ಕೂಡ ಪ್ರಸಾರಗೊಂಡಿದೆ ಅಂತ. ಹೌದು, ಒಟ್ಟಾರೆ ಆಕಾಶವಾಣಿಯೊಂದಿಗೆ ನಿಮ್ಗೆ ಒಳ್ಳೆಯ ಸಂಪರ್ಕ. ಖಂಡಿತವಾಗಿಯೂ ಅಲ್ಲಿ ಹಿಂದಿ ಪಾಠಗಳನ್ನು ಮಾಡ್ತೇನೆ ನಾನು. ಅದು ಸೋಮವಾರ ಪ್ರಸಾರ ಆಗ್ತದೆ. ಇಂದಿಗೂ ಇದೆ. ಮೊನ್ನೆ ಅಷ್ಟೇ ಒಂದು ಪ್ರಸಾರ ಆಗಿದೆ. ಆಮೇಲೆ ಆಕಾಶವಾಣಿ ನಾಟಕಗಳಲ್ಲಿ ಭಾಗವಹಿಸ್ತೇನೆ. ಆಮೇಲೆ ರಾಷ್ಟ್ರೀಯ ನಾಟಕಗಳನ್ನು ಅನುವಾದ ಮಾಡಿದ್ದು, ಅಂದರೆ ಹಿಂದಿಯಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದು, ಕರ್ನಾಟಕದ ಎಲ್ಲ ಬಾನುಲಿ ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರ ಆಗಿವೆ. ಆಮೇಲೆ ಭಾವಗಾನ ಅಂತ ತಿಂಗಳ ಹಾಡು ಒಂದು ಪ್ರಸಾರ ಆಗಿದೆ. ಅದಲ್ಲದೇ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಆಗಾಗ ನಾನು ಆಕಾಶವಾಣಿ ವಾರದ ಅತಿಥಿಯಲ್ಲಿ ಬಂದಿದ್ದೆ. ಪ್ರತಿ ರವಿವಾರ ವಾರದ ಅತಿಥಿ ಅಂತ ಬರ್ತದೆ, ಅದರಲ್ಲಿ ಒಂದು ಕಾರ್ಯಕ್ರಮದಲ್ಲಿಯೂ ನಾನಿದ್ದೆ. ಇನ್ನೊರ್ವರು ನಮ್ಮೊಂದಿಗೆ ಕರೆಯಲಿದ್ದಾರೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಬೀಲ್ ಅಂತೇಳಿ, ಉದ್ಯೋಗದಿಂದ. ಡಾಕ್ಟರ್ ಮಾಧವಿ ಭಂಡಾರಿ ಅವರು ನಮ್ಮೊಂದಿಗಿದ್ದಾರೆ. ತಮ್ಮ ಅಭಿಪ್ರಾಯವನ್ನ, ತಮ್ಮ ಮಾತುಗಳನ್ನ ಮುಕ್ತ ಕಂಠದಿಂದ ಹೇಳ್ಬಹುದು. ಮೇಡಮ್, ನಿಮ್ಗೆ ತುಂಬಾ ಅಭಿನಂದನೆಗಳು. ಧನ್ಯವಾದ ನಬೀಲ್. ಮೇಡಮ್, ನಿಮ್ಗೆ ಇದು ಚಿಕ್ಕ ಅವಾರ್ಡ್ ಆಯ್ತು, ನಿಮ್ಮ ಸಾಧನೆಗೆ ಇದು ಅವಾರ್ಡ್ ತುಂಬಾ ಚಿಕ್ಕದೇ ಆಯ್ತು. ನಿಮ್ಗೆ ಒಂದು ನ್ಯಾಷನಲ್ ಅವಾರ್ಡ್ ಅಷ್ಟು, ರಾಷ್ಟ್ರೀಯ ಮಟ್ಟ ಅವಾರ್ಡ್ ಸಿಕ್ಕಿದಾಗ ಇದು ಸಿಕ್ಕದು ತುಂಬಾ ಚಿಕ್ಕದಾಯ್ತು ನಿಮ್ಗೆ ಅವಾರ್ಡ್. ಆದ್ರೆ ನಿಮ್ಗೆ ಅಭಿನಂದನೆಗಳು. ಇನ್ನು ಅದಕ್ಕೆ ನಿಮ್ಗೆ ಅವಾರ್ಡ್ ಕೊಟ್ಟದಕ್ಕೆ ಜಿಲ್ಲಾ ಆಯ್ಕೆ ಸಮಿತಿಗೆ ನಾನು ಆಭಾರಿಯಾಗಿದ್ದೇನೆ. ಧನ್ಯವಾದ. ಖಂಡಿತ ಖಂಡಿತ. ಇನ್ನಷ್ಟು ಇನ್ನಷ್ಟು ದೊಡ್ಡ ದೊಡ್ಡ ಅವಾರ್ಡ್ ಸಿಗ್ಲಿ, ನಿಮ್ಗೆ ಪದ್ಮಭೂಷಣ ಸಿಗ್ಲಿ ಅಂತ ನನ್ನ ಆಸೆಯನ್ನು ಹೇಳ್ತಾ ಇದ್ದೇನೆ. ಖಂಡಿತವಾಗಿಯೂ ನಬೀಲ್ ರವರೇ, ಬಹುಶಃ ಹೆಚ್ಚಿನ ವಿದ್ಯಾರ್ಥಿಗಳಲ್ಲಿ ಇರತಕ್ಕಂಥ ಭಾವನೆಗಳು ಇಷ್ಟೇ. ಅವರೆಲ್ಲರೂ ಕೂಡ ಇವತ್ತು ಆಭಾರಿಯಾಗಿದ್ದಾರೆ, ಆ ಪ್ರಶಸ್ತಿಗಳನ್ನು ನೀಡಿದ್ದಕ್ಕೆ ಆಭಾರಿಗಳಾಗಿದ್ದಾರೆ. ಖಂಡಿತ ಖಂಡಿತ. ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಅಲ್ಲ, ರಾಜ್ಯ ಅಲ್ಲ ರಾಷ್ಟ್ರಮಟ್ಟದ ಅವಾರ್ಡ್ ಹೇಗೋ ಅನುವಾದಕ್ಕೆ ಬಂದಿದೆ, ಅದನ್ನು ನಬೀಲಿಗೆ ಮತ್ತೊಮ್ಮೆ ನಾನು ನೆನಪಿಸ್ಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಗೆ ಅವತ್ತಾದ್ರೂ ಎಣಿಸಿದ್ಯಾ, ನನ್ನ ವಿದ್ಯಾರ್ಥಿಗಳು ಈ ಕಾರಣಕ್ಕೆ ನನ್ನನ್ನು ಹೆಚ್ಚು ಇಷ್ಟಪಡಬಹುದು ಅಂತ? ಒಂದು, ಚೆನ್ನಾಗಿ ಪಾಠ ಮಾಡಿದರೆ ಮಕ್ಕಳು ಯಾವತ್ತೂ ಇಷ್ಟಪಡ್ತಾರೆ. ಒಂದು, ಮಕ್ಕಳಿಗೆ ಅನಾವಶ್ಯಕವಾಗಿ ನಾವು ಕಿರಿಕಿರಿ ಆಗುವ ಹಾಗೆ ನಾವೊಂದು ಸ್ಟ್ರಿಕ್ಟ್ ಅಂತ ತೋರಿಸ್ಕೊಂಡ್ರೆ ಅದು ಮಕ್ಕಳಿಗೆ ಕಿರಿಕಿರಿ ಆಗ್ತದೆ. ಯಾಕೆಂದರೆ ಮಕ್ಕಳ ಮೆಂಟಾಲಿಟಿ ಹೇಗಿದೆ ಅಂದರೆ ಒಂದು ತಾಯಿ ಮತ್ತು ಮಗುವಿನ ಸಂಬಂಧ. ಮಗು ಮಕ್ಕಳನ್ನು ಕೂಡ ನಾವು ಪ್ರೀತಿ ಮಾಡದೇ ಅವರನ್ನು ಆದಷ್ಟು ಅವರನ್ನು ಮೂದಲಿಸ್ತಾ ಇದ್ದರೆ ಅಥವಾ ದ್ವೇಷಿಸ್ತಾ ಇದ್ದರೆ ಮಕ್ಕಳಿಗೆ ಅಮ್ಮನ ಬಗ್ಗೆ ಪ್ರೀತಿ ಇರುವುದಿಲ್ಲ. ಖಂಡಿತ ಖಂಡಿತ. ಆ ರೀತಿಯಲ್ಲಿ ಆ ಒಂದು ಬಾಂಧವ್ಯವನ್ನು ನಾನು ಮೊದಲಿಂದಲೂ ತಂದ್ಕೊಂಡಿಟ್ಟಿದ್ದೆ, ಅಥವಾ ಮಕ್ಕಳ ಜೊತೆಗೆ ಒಂದು ರೀತಿ ಅವಿನ ಸಂಬಂಧವನ್ನು ಆ ರೀತಿ ಮಾಡ್ಕೊಂಬಂದಿದ್ದೇನೆ. ಅದಕ್ಕೆ ಕಾರಣ ಇನ್ನು ಏನು ಅಂದರೆ, ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ನಾಟಕಗಳಲ್ಲಾಗಲಿ ಅಥವಾ ಬೇರೆ ಯಾವುದೇ ಸಾಂಸ್ಕೃತಿಕ ಚಟು ಒಟ್ಟೊಟ್ಟಿಗೆ ಭಾಗವಹಿಸುವ ಒಂದು ರೂಢಿ ಇದ್ದದ್ರಿಂದ ಆ ರೀತಿಯ ಹೊಂದಿಕೆ ಮುಂದುವರಿತಾ ಹೋಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾಧವಿ ಭಂಡಾರಿಯವರು ಪಾಠ ಮಾಡುವಾಗ ಯಾವ ಕಾಲೇಜಿನಲ್ಲಿ ಇರ್ತಾರೋ ಅಲ್ಲಿ ಸಾಂಸ್ಕೃತಿಕ ಸಂಘವೊಂದು ಗಟ್ಟಿಯಾಗಿ ಇರ್ತಿತ್ತು ಅಂತ? ಅದು ಯಾಕಂದ್ರೆ ನನಗೆ ಇಷ್ಟ ಅದು, ಸಾಂಸ್ಕೃತಿಕ ಅಥವಾ ವಿದ್ಯಾರ್ಥಿ ವೇದಿಕೆ, ವಿದ್ಯಾರ್ಥಿಗಳ ಬರಹವನ್ನು ಪ್ರೋತ್ಸಾಹಿಸೋದು ಇತ್ಯಾದಿ ನಾನು ಡೇ ಕಾಲೇಜ್ನಲ್ಲಿ ಕೂಡ ಮಾಡ್ಕೊಂಬಂದಿದ್ದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ECND CCಯಲ್ಲಿ ಮಕ್ಕಳಿಗೆ ಮಾರ್ಕ್ಸ್ ಕೊಡೋದು ಮತ್ತು ಅದನ್ನು ಆ ಮಾರ್ಕ್ಸನ್ನು ಯಾವ ರೀತಿ ಕೊಡಬೇಕು, ಸುಮ್ಮನೆ ಕೊಡಬಾರ್ದು, ಅವರಿಂದ ಏನಾದರೂ ಏನನ್ನೂ ಮಾಡಿಸಿ ಕೊಡಬೇಕು.
ಅವರು ಕೇವಲ ಗ್ರೂಪಿನಲ್ಲಿ ಹೋಗಿ ಹಾಡಿದ್ರು ಪರವಾಗಿಲ್ಲ, ಹಾಡ್ಲಿಕ್ಕೆ ಬರದೇ ಇದ್ದವರು ಗ್ರೂಪಿನಲ್ಲಿ ಸೇರ್ಕೊಳ್ಳೋದು, ಅಥವಾ ಇನ್ನೇನು ಬರವಣಿಗೆ ಏನಾದರೂ ಬರೆದು ತಂದು ಕೊಡಬೇಕು, ಅನುವಾದ ಮಾಡಬೇಕು, ಈ ರೀತಿಯಲ್ಲಿ ಮಕ್ಕಳನ್ನು ಸದಾ, ಇದಕ್ಕೆ ನನಗೆ ಮುರಳೀಧರ ಉಪಾಧ್ಯಾಯರ ಒಂದು ಪ್ರೇರಣೆ ಕೂಡ ಇದೆ. ಸೊ ಅವರು ಯಾವತ್ತೂ ಕೂಡ ಈ ವಿದ್ಯಾರ್ಥಿ ವೇದಿಕೆ ಅಥವಾ ಈ ಕಲ್ಚರಲ್ ಅಸೋಸಿಯೇಷನ್ ಇರ್ಬೋದು, ಇದೆಲ್ಲದರಲ್ಲಿ ನಾವು ಒಟ್ಟೊಟ್ಟಿಗೆ ಕೆಲಸ ಮಾಡಿದವರು. ತಾವು ಬರೆದಂತಹ ಕೃತಿ ನಿಮಗೆ ಇಷ್ಟವಾದದ್ದು ಯಾವುದು, ಅತಿಯಾಗಿ ಹತ್ತಿರದಲ್ಲಿ ಬಹಳ ತಮಗೆ ಆಪ್ತರಂತ ಅನಿಸಿದ್ದು? ಕವಿತೆಯ ಅಥವಾ ಲೇಖಕರ ಹೇಗೆ ಪ್ರಶ್ನೆ? ಕವಿತೆಯ ನನ್ನ ಒಂದು ಕವಿತೆ ಅಲ್ಲ, ನನಗ ಮೂರು ಕವನ ಸಂಕಲನ ಇದೆ ನನ್ನದು. ಅದರಲ್ಲಿ ನನ್ನದು ಹೂದಂಡೆ ಮತ್ತು ನನ್ನ ಅಕ್ಕ ಈ ಒಂದು ಕವಿತೆ, ಅದು ಸುಮಾರಾಗಿ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಇರ್ಬೋದು, ಸಾಹಿತ್ಯ ಪರಿಷತ್ತಿನವರು ಮಾಡಿದ ಪುಸ್ತಕ ಇರ್ಬೋದು, ಅಥವಾ ಬೇರೆ ಬೇರೆ ಪುಸ್ತಕಗಳಲ್ಲಿ ಸ್ವತಃ ಅವರೇ ಆಯ್ಕೆ ಸಮಿತಿಯವರೇ ಆ ಕವನವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ಕುವೆಂಪು ಭಾಷಾ ಭಾರತಿಯವರು ಇಂಗ್ಲೀಷಿಗೆ ಅನುವಾದ ಮಾಡೋದಕ್ಕೆ ಆ ಕವಿತೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆ ಕವಿತೆಯನ್ನು ಓದಿ ಹೇಳ್ಬೋದು? ಖಂಡಿತ ಖಂಡಿತ ಖಂಡಿತ. ಅದು ನನ್ನ ಮೂರನೇ ಕವನ ಸಂಕಲನದಲ್ಲಿ ಇದೆ, ಚಿಕ್ಕ ಕವಿತೆ, ಏನು ಅಷ್ಟು ದೊಡ್ಡದಲ್ಲ. ಹೂದಂಡೆ ಮತ್ತು ನನ್ನ ಅಕ್ಕ, ಇದು ನನ್ನ ಅಕ್ಕ, ಇದು ವೈಯಕ್ತಿಕ ನೆಲೆಯಲ್ಲಿ ಬರೆದಂಥ ಕವಿತೆ. ನನ್ನ ಅಕ್ಕ, ಒಂದು ನಿಮಿಷ, ಅನೇಕ ಕಾಲ್ಗಳು ಬರ್ತಾ ಇದೆ, ಆಗದಿಂದ ಕೂಡ ಟ್ರೈ ಮಾಡ್ತಾ ಇದ್ದಾರೆ, ಇನ್ನೊಂದು ಕಾಲ್ ಅನ್ನು ಅಟೆಂಡ್ ಆಗಿ ನಿಮ್ಮ ಕವಿತೆಯನ್ನು. ಹಲೋ ಹಲೋ ಸರ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ಮತ್ತು ತಮ್ಮ ಹೆಸರು? ನಾನು ಮಂಗಳೂರಿಂದ ರಕ್ಷಿತ್ಗಾಡಿಯ ಕೆಂಬಾರಿಂದ ಕೆಂಬಾರ್ ಅಂತ ಮಾತಾಡ್ತಿದ್ದೇನೆ. ಹೇಳಿ, ತಮ್ಮ ಹೆಸರು ಇನ್ನೊಮ್ಮೆ ಸ್ಪಷ್ಟಪಡಿಸಿ. ರಕ್ಷಿತ ದೇವಾಡಿಗ ಕೆಂಬಾರ್. ಹೇಳಿ ಹೇಳಿ. ನಾನು ಮೊದಲನೇದಾಗಿ ಸ್ಪಂದನ ಟಿವಿಗೆ ಅಭಿನಂದನೆಗಳು, ಇಂಥ ಕಾರ್ಯಕ್ರಮ ಮಾಡಿ ಜನರಿಗೆ ಒಳ್ಳೆ ಸಂದೇಶವನ್ನು ತಲುಪಿಸಿದ್ದಾರೆ. ಹಾಗೆಯೇ ಮಾದರಿ ಭಂಡಾರಿ ಅವರಿಗೆ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ, ಅವರಿಗೂ ಕೂಡ ಅಭಿನಂದನೆಗಳು. ಧನ್ಯವಾದ ರಕ್ಷಿತ್ರೆ. ಹೇಳಿ, ಇವತ್ತು ನಿಮ್ಮ ಧ್ವನಿಯನ್ನ, ನಿಮ್ಮ ಮಾತುಗಳನ್ನ ಮಾಧವಿ ಮ್ಯಾಮ್ ಕೇಳಿಸ್ಕೊಳ್ತಾ ಇದ್ದಾರೆ. ತಮ್ಮ ಇವತ್ತು ಅವರಿಗೆ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಅಲ್ಲ, ಹೆಚ್ಚಿನ ಜನ ಹೇಳಿದ್ರು ಇದು ನಿಮ್ಮ ಮಟ್ಟಿಗೆ ಇದು ಸಣ್ಣ ಪ್ರಶಸ್ತಿಯೇ ಅಂತ. ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ಅಲ್ಲ, ಇದೊಂದು ಹಾಗೆ ಎಲ್ಲರಿಗೂ ಸಹ ಪ್ರಶಸ್ತಿ ಕೊಡುದಿಲ್ಲಲ್ಲ, ಎಲ್ಲರಿಗೂ ಪ್ರಶಸ್ತಿ ಸಿಗುದಿಲ್ಲ, ಅದು ಪ್ರಶಸ್ತಿ ಸಿಗುದಂದ್ರೆ ದೊಡ್ಡ ವಿಷಯ. ಖಂಡಿತವಾಗಿ ಖಂಡಿತವಾಗಿ ರಕ್ಷಿತ್, ಸಿಕ್ಕಿದ್ರಲ್ಲಿಯೇ ತೃಪ್ತಿ ಪಟ್ಟುಕೊಳ್ತಾ ನಮ್ಮ ಸಾಧನೆಯನ್ನ ಮಾಡ್ತಾ ಹೋದ್ರೆ ಅದೇ ನಾವು ಮಾಡುವಂತ ಅತ್ಯಂತ ದೊಡ್ಡ ಕೆಲಸ. ಕಡಿತಗೊಳ್ತು ಅಂತ ಕಾಣಿಸ್ತದೆ. ನೀವು ಕವಿತೆಯನ್ನ ಹೇಳ್ತಾ ಇದ್ರಿ, ಹೂದಂಡೆ ಮತ್ತು ನನ್ನ ಅಕ್ಕ ಅಂತ, ಇದು ನಾನು ವೈಯಕ್ತಿಕ ನೆಲೆಯಲ್ಲಿಯೇ ಬರೆದ ಕವಿತೆ. ನನ್ನ ಅಕ್ಕ ತುಂಬ ಹೂ ಮುಡಿತಾ ಇದ್ಲು. ಎಷ್ಟರ ಮಟ್ಟಿಗೆ ಅಂದರೆ ಅದು ಈ ಕವಿತೆಯಲ್ಲಿ ಬಂದಿದೆ, ನಾನು ಮತ್ತೆ ಅದನ್ನು ರಿಪೀಟ್ ಮಾಡಿದರೆ ಕ್ಲೇಶೆ ಆಗ್ಬೋದು. ಅವಳ ಯಾಕೆ ನಮ್ಮ ಸಾಂಪ್ರದಾಯಿಕವಾಗಿ ಏನಿದೆ ಅಂದರೆ ಗಂಡ ಸತ್ತ ಮೇಲೆ ಹೂವೆಲ್ಲ ಮುಡಿಲಿಕ್ಕಿಲ್ಲ, ಕುಂಕುಮ ಇಡಲಿಕ್ಕಿಲ್ಲ, ಇದೆಲ್ಲ ಆ ಒಂದು ಇತ್ತೀಚಿನ ಬೆಳವಣಿಗೆ ನಾನು ಹೇಳ್ತಾ ಇಲ್ಲ. ಆದರೆ ನನ್ನ ಅಕ್ಕನ ಮಟ್ಟಿಗೆ, ನನಗೆ ಈಗ 62 ವರ್ಷ ಆಗಿದೆ, ಆ ಒಂದು ಕವಿತೆಯನ್ನು ನಾನು ಬರೆದಿದ್ದೆ. ಅದರಲ್ಲಿ ಭಾವನೆಗಳು ಹೇಗೆ ಬಂದಿವೆ ಅನ್ನೋದ್ರ ಮೇಲೆ ಬಹುಶಃ ಎಲ್ಲರಿಗೂ ಅದು ಇಷ್ಟ ಆಗಿರ್ಬೋದು. ಹೂದಂಡೆ ಮತ್ತು ನನ್ನ ಅಕ್ಕ. ನನ್ನ ಪುಟ್ಟ ಹೂದೋಟದ ತುಂಬ ಘಮಘಮಿಸುವ ಮೊಗ್ಗರಳಿ ಮೈ ಚಾಚಿಹುದು ಮಲ್ಲಿಗೆಯು, ತೊಟ್ಟು ಬಿಟ್ಟು ಹರಡಿ ಬಿದ್ದಿರುವುದಿಲ್ಲಿ ಪಾರಿಜಾತದಂಬಾರ, ಕನಕಾಂಬರಿಯ ಬಣ್ಣ ಚೆಲ್ಲಿರುವುದಿಲ್ಲಿ, ಹಸಿರು ಹಾಸಿನ ಮೇಲೊಂದಿಷ್ಟು ಕೆಂಪು ಕಂಪು ಬೀರುವುದಿಲ್ಲಿ, ಗೊಂಚಲೊಳಗಿಂದ ಚೆಂಗುಲಾಬಿ ಸೊಂಪು ನೀಲವೇಣಿ ನನ್ನಕ್ಕ. ಮೊನ್ನೆ ಮೊನ್ನೆಯವರೆಗೆ ಸಾಲದೆಂಬಂತೆ ಪುರಮಣಿಯ ಸುತ್ತಿ ಚಕ್ರಾಕಾರ ಅದರ ಮೇಲೇರಿಸುತ್ತಿದ್ದಳು ಮಲ್ಲಿಗೆ ಸೇವಂತಿಗೆ ದಂಡೆ, ಕೆಂಡ ಸಂಪಿಗೆ ಮುತ್ತು ಮಲ್ಲಿಗೆ ಜಾಜಿ ಪುಟ್ಟ ಪುಟ್ಟ ಇರುವಂತಿಗೆ, ಏನಿಲ್ಲದಿದ್ದರೆ ಬಣ್ಣ ಬಣ್ಣದ ಗೊಂಡೆ, ಮೂರು ದಿನ ಮುಡಿದರೂ ಕಿತ್ತೊಗೆಯ ದಬ್ಬಲಿಗೆ ತಬ್ಬಲಿಯಾಗಿ ಬಿಕ್ಕುತ್ತಿವೆ ಭಾವಶೂನ್ಯ ನನ್ನಕ್ಕನ ಕಂಡು. ಭಾವ ಶೂನ್ಯ ನನ್ನಕ್ಕನ ಕಂಡು, ನಿಜಕ್ಕೂ ಆ ಸಂದರ್ಭದಲ್ಲಿ ಬರೆದ ಕವಿತೆ. ಇನ್ನೋರ್ವರು ನನಗೆ ಅಲ್ಲ ನೇರಿಸ. ಹಲೋ ಹಲೋ ಹಲೋ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ಕಾರ್ತಿಕ್ ಅವರಲ್ವಾ? ಹಾ ಕಾರ್ತಿಕ್, ಹೇಳಿ. ನಾನು ಸೀತಾರಾಮ್ ಅಂತ, ಉಡುಪಿಯಿಂದ. ಖಂಡಿತ, ಮಾಧವಿ, ಡಾಕ್ಟರ್ ಮಾಧವಿ ಎಸ್ ಭಂಡಾರಿ ಅವರು ನಮ್ಮೊಂದಿಗೆ ಇದ್ದಾರೆ. ನಮಸ್ತೆ ನಮಸ್ತೆ ನಮಸ್ತೆ.
ಹಲೋ 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 ಹೇಳಿ. ಇವತ್ತು ಅವರಿಗೆ ನಮಸ್ತೆ ಅಥವಾ ನಮಸ್ತೆ ಸೀತಾರಾಮನ್, ನಮಸ್ತೆ ಮೇಡಮ್. ತುಂಬಾ ಖುಷಿ ಆಯ್ತು ನಿಮಗೊಂದು ಪ್ರಶಸ್ತಿ ಬಂದದ್ದು. ಧನ್ಯವಾದ. ಹಲೋ 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 ಕೇಳಿಸ್ತಾ ಇದೆ ಹೇಳಿ. ಏನಿಲ್ಲ, ಈ ಪ್ರಶಸ್ತಿ ಅನ್ನೋದು ಮೇಡಮ್ಗೆ ಒಂದು ಬಂದಂತಹ ಗರಿ ಅಲ್ಲ, ಮೇಡಮ್ಗೆ ಬಂದದ್ರಿಂದಾಗಿ ನಮ್ಮ ಜಿಲ್ಲೆಗೆ ಬಂದಂತಹ ಗರಿ. ಯಾಕಂದ್ರೆ ಮೇಡಮ್ಗೆ ಬರೆಯ ಜಿಲ್ಲೆಯ ಪ್ರಶಸ್ತಿ ಸಿಕ್ಕುವಂತಹ ಒಂದು ವ್ಯಕ್ತಿತ್ವ ಅಲ್ಲ ಅವ್ರಿಗೆ, ಅವರಿಗೆ ರಾಜ್ಯೋತ್ಸವದ ರಾಜ್ಯ ಮಟ್ಟದ ಪ್ರಶಸ್ತಿ ಸಿಕ್ಕಬೇಕು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದನ್ನ ಹೇಳಬೇಕಿತ್ತು. ನಾನು ಖುದ್ದಾಗಿ ಮೇಡಮ್ ಅನ್ನ ಮೀಟ್ ಆಗಿ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ. ನಮ್ಮ ಕೆಲವು ಸಮಸ್ಯೆಗಳಿಂದ ಅವರನ್ನ ಹೀಗೆ ಮೀಟ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಈ ಮೂಲಕ ನಿಮ್ಮ ಸ್ಪಂದನ ಚಾನೆಲ್ ನ ಮೂಲಕ ಉಡುಪಿಯ ಜಿಲ್ಲೆಯ ಜನರಿಗೆ ಈ ವಿಷಯವನ್ನು ಮುಟ್ಟಿಸಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಖಂಡಿತ ಖಂಡಿತ ಸೀತಾರಾಮ್ ರವರೆ, ಇವತ್ತು ಅನೇಕ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಇರತಕ್ಕಂಥದ್ದು ಅಷ್ಟೇ, ಈ ಪ್ರಶಸ್ತಿ ಸಾಕಾಗೋದಿಲ್ಲ. ಇದು ನೀವು ಹೇಳಿದಾಗೆ ನಿಜಕ್ಕೂ ಇದು ಮಾಧವಿ ಭಂಡಾರಿ ಅವರಿಗೆ ಸಿಕ್ಕಂತ ಗರಿ ಅಲ್ಲ, ಬದಲಿಗೆ ಉಡುಪಿಗೆ ಸಿಕ್ಕಂತಹ ಒಂದು ಪ್ರಶಸ್ತಿ. ಖಂಡಿತ ಖಂಡಿತ. ಹಾಗೆ ಅದು ಯಾಕೆಂದ್ರೆ ಅವರ ಬಗ್ಗೆ ಅಷ್ಟು ತಿಳಿದುಕೊಂಡಂತವ್ರು ಅಂದ್ರೆ ಅಷ್ಟರ ಮಟ್ಟಕ್ಕೆ ತಿಳಿದುಕೊಳ್ಳುತ್ತಿದ್ರು, ಒಂದು ಹಂತದ ಒಂದು ಅಭಿಮಾನ ಇಟ್ಟುಕೊಂಡಂತವ್ರು ನಾವು. ಈ ಅಭಿಮಾನ ಇದ್ದಲ್ಲಿ ದೋಷ ಇಲ್ಲ ಅನ್ನುವ ಮಾತು ಉಂಟು, ಆದ್ರೂ ನಾವು ಅತಿಶಯೋಕ್ತಿಯಾಗಿ ಮಾತಾಡ್ತಾ ಇಲ್ಲ, ಏನೋ ಒಂದು ಒಳಗಿನ ಕೃತಾಂತರದಲ್ಲಿ ಬರುವಂತ ಒಂದು ಮಾತುಗಳು. ನಮ್ಮ ಮೇಡಮ್ಗೆ ಅಂತ ಒಂದು ಪ್ರಶಸ್ತಿ ಸಿಕ್ತು ಅಂತ ಖುಷಿಯಲ್ಲಿ ನಾನು ಕರೆಯನ್ನು ಮಾಡಿದ್ದಾಗಿತ್ತು. ಧನ್ಯವಾದ ಸೀತಾರಾಮರಿಗೆ. ಖಂಡಿತ ನಮ್ಮೊಂದಿಗೆ ಇದ್ದಾರೆ, ನಿಮ್ಮ ಈ ಮಾತುಗಳಿಗೆ ಕೂಡ ಅವ್ರು ಪ್ರತಿಕ್ರಿಯಿಸ್ತಾರೆ. ತಾವು ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಸೀತಾರಾಮರವರೆ. ಮ್ಯಾಮ್ ಅಕ್ಕನ ಒಂದು ಕವಿತೆ ಬಗ್ಗೆ ಹೇಳ್ತಾ ಇದ್ರಿ. ಅದೇ ಈ ಕವಿತೆಯನ್ನ ಇಂಗ್ಲಿಷ್ಗೆ ಅನುವಾದ ಮಾಡ್ತಿದ್ದಾರೆ ಅನ್ನುವಾಗ ನನಗೆ ಕುತೂಹಲ ಇದೆ. ಯಾಕೆಂದ್ರೆ ಪ್ರತಿಯೊಂದಕ್ಕೂ ಒಂದು ಪ್ರಾದೇಶಿಕತೆ ಅಂತ ಇರ್ತದೆ. ಈಗ ಈ ಸೇವಂತಿಗೆ, ಇರುವಂತಿಗೆ, ಅಬ್ಬಲ್ಲಿಗೆ, ಇದೆಲ್ಲ ನಮ್ಮ ಪ್ರಾದೇಶಿಕತೆ ಉಳ್ಳದ್ದು. ಸೊ ಇದನ್ನು ಇಂಗ್ಲಿಷ್ನಲ್ಲಿ ಹೇಗೆ ಟ್ರಾನ್ಸ್ಲೇಟ್ ಮಾಡಬಹುದು ಅಂತ ನೋಡುವ ಕುತೂಹಲದಲ್ಲಿ ನಾನಿದ್ದೇನೆ ಅಂತ ಹೇಳಿ ಕೊರಟಿದ್ದೆ ಅಷ್ಟೇ. ಅಲ್ಲ, ಇದು ಈಗ ಕರೆ ಮಾಡಿದಂತ ಸೀತಾರಾಮ್ ಐತಾಳ್ರವರು ಮಾತಾಡ್ತೀನಿ ಮಾತು ಹೇಳಿದ್ರು, ಇದು ಉಡುಪಿಗೆ ಸಂದ ಭಾಗ್ಯ ಅಂತ. ದೊಡ್ಡ ಮಾತು, ದೊಡ್ಡ ಮಾತು. ನನಗೆ ನನ್ಗೇನು ಹೇಳ್ಬೇಕು ಅಂತ ಗೊತ್ತಿಲ್ಲ. ದೊಡ್ಡವರ ಗುಣವೇ ಅದು ಅಂತ, ಯಾವ್ದಿದ್ರು ಕೂಡ ದೊಡ್ಡ ಮಾತು, ನಾನು ಸಣ್ಣವಳು ಅಂತ. ಖಂಡಿತವಾಗಿ ಖಂಡಿತವಾಗಿ. ಮ್ಯಾಮ್, ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ನಿಮಗೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ಒಂದು ಸಾಹಿತ್ಯ ಯಾವುದು? ನನಗೆ ಕವಿತೆಯೇ ಮೊದಲಿಂದಲೂ ಇಷ್ಟ. ಯಾಕೆಂದ್ರೆ ಅದು ಕ್ಷಣದ ಪ್ರತಿಕ್ರಿಯೆ, ಮತ್ತು ಆ ಕ್ಷಣದ ಪ್ರತಿಕ್ರಿಯೆ ಅಂದ್ರೆ ಆ ಪ್ರತಿಕ್ರಿಯೆ ಅಲ್ಲಿಗೆ ನಿಲ್ಲುವುದಲ್ಲ, ಅದು ಯಾವತ್ತೂ ಕೂಡ ಆ ಕ್ಷಣಕ್ಕೆ ಮಾಡಿದ ಪ್ರತಿಕ್ರಿಯೆ ಅದು ಸಾರ್ವಕಾಲಿಕ ಸತ್ಯವನ್ನ ಹೇಳುವಂತಹದ್ದಾಗಿರ್ಬೇಕು. ಈಗ ಒಂದು ಕ್ಷಣದಲ್ಲಿ ಒಂದು ಹೂ ಬಾಡಿತು ಅಂದ ತಕ್ಷಣ ಹೂ ಬಾಡುವ ಕ್ರಿಯೆಯನ್ನು ತೋರಿಸ್ತಾ ಇಲ್ಲ, ಹೂ ಬಾಡುವುದರ ಹಿನ್ನೆಲೆಯಲ್ಲಿ ಏನೋ ಮನಸ್ಸು ಬಾಡಿರಬಹುದು, ಅಥವಾ ಮನಸ್ಸಿಗೆ ನೋವಾಗಿರ್ಬೋದು, ಅಥವಾ ಯಾವುದೋ ಒಂದು ಸ್ಪಂದನಾಹೀನ ಸ್ಥಿತಿಗೆ ತಲುಪಿರಬಹುದು, ಇದನ್ನೆಲ್ಲ ಹೇಳಬೇಕು ಅನ್ನುವ ಒಂದು ಭಾವನೆ ಬಂದಾಗ ಆಗ ಕವಿತೆ ನನಗೆ ಖುಷಿ ಕೊಡ್ತದೆ. ಒಂದು ಎರಡನೇದಾಗಿ ನನ್ನ ಮೂಲಕ ನನ್ನೆಲ್ಲ ಸಹೋದರಿಯರು ಅವರ ಪಡಿಪಾಟಲುಗಳಿರ್ಬೋದು, ಅವರ ಕಷ್ಟಗಳಿರ್ಬೋದು, ಇದಕ್ಕೆಲ್ಲ ನಾನು ಎಲ್ಲೋ ಒಂದು ಕಡೆ ಸ್ಪಂದಿಸ್ತೇನೇನೋ ಕವಿತೆಯ ಮೂಲಕ ಅಂತ ಅನಿಸ್ತದೆ. ಯಾಕಂದ್ರೆ ನೀವು ಬೆಳೆದು ಬಂದ ಹಾದಿಯ ಬಗ್ಗೆ ಕೂಡ ಮಾತಾಡೋಣ, ಅದಕ್ಕಿಂತ ಇನ್ನೋರ್ವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ 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 ನಮಸ್ತೆ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ಕಾರ್ತಿಕ್, ನಾನು ಶಶಿ ಅಂತ. ಹಾ ಹಾ ಹೇಳಿ ಹೇಳಿ. ಓ ಶಶಿ ಹೇಳಿ. ಮತ್ತೆ ನಮಸ್ತೆ ಮ್ಯಾಮ್. ನಮಸ್ತೆ ನಮಸ್ತೆ ಶಶಿ, ನಮಸ್ತೆ. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೇನೆ ಚೆನ್ನಾಗಿದ್ದೇನೆ. ಮತ್ತೆ ಕಂಗ್ರಾಟ್ ಮ್ಯಾಮ್ ನಿಮಗೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಬಹುಶಃ ಅವರ ವಿದ್ಯಾರ್ಥಿಯಾಗಿ ಇವತ್ತು ಮ್ಯಾಮ್ಗೆ ಸಂದಿರತಕ್ಕಂಥ ಪ್ರಶಸ್ತಿಯ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅವರಿಗೆ ಅದು ಅಂದ್ರೆ ಡಿಸರ್ವ್ ಮಾಡ್ತಾರೆ. ಅವ್ರಿಗೆ ಸಿಕ್ಕಿದ್ದು ನಮ್ಗೂ ಖುಷಿ ಆಗಿದೆ. ಎಸ್ ಎಸ್ ಎಸ್, ಧನ್ಯವಾದಗಳು ಧನ್ಯವಾದಗಳು ಶಶಿ ಅವರಿಗೆ. ಇವತ್ತು ಕೇವಲ ಮಾಧವಿ ಭಂಡಾರಿ ಅವರಿಗೆ ಮಾತ್ರ ಸಂತೋಷ ಆದದ್ದಲ್ಲ, ಬದಲಿಗೆ ಅವರನ್ನ
ಎಷ್ಟೋ ಎಷ್ಟೋ ಜನ ಕಾತುರರಾಗಿ ಕಾಯ್ತಾ ಇದ್ರು ಅಂತ ಕಾಣಿಸ್ತದೆ. ಯಾಕೆ ಈ ಪ್ರಶಸ್ತಿ ಸಿಗ್ತಾ ಇಲ್ಲ ಮ್ಯಾಮಿಗೆ, ಯಾಕೆ ರಾಜ್ಯಸಭಾ ಪ್ರಶಸ್ತಿ ಸಿಗ್ತಾ ಇಲ್ಲ ಅಂತ ಅವರೆಲ್ಲರ ಮನಸ್ಸು ಕೂಡ ಇವತ್ತು ಒಂದು ರೀತಿ ಉನ್ಮಾದದಲ್ಲಿ ತೇಲಿ ಹೋಗಿದೆ ಅಂತ ಹೇಳ್ಬಹುದು. ಮ್ಯಾಮ್, ತಮ್ಮ ಬಗ್ಗೆ ಇನ್ನೂ ಅನೇಕ ಮಾತುಗಳನ್ನ ಆಡ್ಲಿಕ್ಕಿದೆ, ಇದಕ್ಕಿಂತ ಮೊದಲಿಗೆ ಇನ್ನೊಂದು ಪುಟ್ಟ ವಿರಾಮವಾದ ಬಳಿಕ ಈ ಚರ್ಚೆಯನ್ನು ಮುಂದುವರಿಸೋಣ. ವೀಕ್ಷಕರೇ, ಡಾಕ್ಟರ್ ಮಾಧವಿ ಎಸ್ ಭಂಡಾರಿ ಅವರೊಂದಿಗಿನ ಈ ಸಂವಾದ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮ್ಯಾಮ್, ತಮ್ಮೊಂದಿಗೆ ಇನ್ನೂ ಅನೇಕ ವಿಚಾರಗಳನ್ನು ಮಾತಾಡಲಿಕ್ಕಿದೆ, ಆದರೆ ಮೇಲಿಂದ ಮೇಲೆ ಕರೆಗಳು ಬರ್ತಾ ಇವೆ. ಆ ಕರೆಯನ್ನು ಒಂದು ಕರೆಯನ್ನು ಸ್ವೀಕರಿಸಿದ ನಂತರ ತಮ್ಮೊಂದಿಗೆ ಹಲೋ ಹಲೋ ನಮಸ್ತೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಆಶೀಸ್ ಅಂತ, ಉಡುಪಿಯಿಂದ. ಹೇಳಿ, ಡಾಕ್ಟರ್ ಮಾಧವಿ ಎಸ್ ಭಂಡಾರಿ ಅವರು ನಮ್ಮೊಂದಿಗೆ ಇದ್ದಾರೆ. ನಮಸ್ತೆ 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 ಆಶೀಶ್. ಕಂಗ್ರಾಚುಲೇಷನ್ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಖುಷಿ ಆಗ್ತಾ ಉಂಟು ನಮ್ಗೆ. ಕಾರ್ತಿಕ್ ಅವರೇ, ನಿಮ್ಮ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಮಾಡ್ತಾ ಉಂಟು. ಅದು ಅಭಿನಂದನೆಯನ್ನು ಕಾರ್ತಿಕನಿಗೆ ಸಲ್ಲಿಸಬೇಕು. ಇಲ್ಲ ಮ್ಯಾಮ್, ನಿಮ್ಗೂ ಕೂಡ. ನಮ್ಮದು ಎಲ್ಲೂ ಮ್ಯಾಮ್, ನಿಮ್ಮಂತ ಮ್ಯಾಮ್ ಅನ್ನೆಲ್ಲ ಹಡ್ಕೊಳ್ಳೋದಕ್ಕೆ. ಹೌದು ಮ್ಯಾಮ್, ಖಂಡಿತ ಆಶೀಶ್ ಅವರೇ, ಧನ್ಯವಾದ. ಮಾತುಗಳಿಗಾಗಿ ಧನ್ಯವಾದಗಳು. ಮ್ಯಾಮ್, ತಾವು ಅನೇಕ ಧಾರಾವಾಹಿಗಳಲ್ಲಿ ಕೂಡ ನಟಿಸಿದ್ರೀರ. ಕಿರುತೆರೆಯಲ್ಲಿ ಬರುವಾಗ ಬಹುಶಃ ಕಿರುತೆರೆಯಲ್ಲಿ ನಿಮ್ಮನ್ನ ನೋಡಿದಂಥವರು ಅಥವಾ ಬೇರೆ ನಾಟಕದಲ್ಲಿ ನೋಡಿದಂಥ ನಿಮ್ಮ ವಿದ್ಯಾರ್ಥಿಗಳು ಮರುದಿನ ಶಾಲೆಯಲ್ಲಿ ನಿಮ್ಮನ್ನ ಅಥವಾ ಕಾಲೇಜಿನಲ್ಲಿ ನಿಮ್ಮನ್ನ ಭೇಟಿಯಾದಾಗ ಅದ್ರ ಬಗ್ಗೆ ಯಾವ ರೀತಿ ಸ್ಪಂದಿಸಿರ್ಬೋದು? ಅದು ಆರಂಭದ್ದು ಹೇಳ್ತೇನೆ. ಗುಡ್ಡದ ಭೂತ ಧಾರಾವಾಹಿಯಲ್ಲಿ ನಾನು ಕೋಳಿಗಳಿಗೆ ಭತ್ತವನ್ನು ಹಾಕುವ ಒಂದು ಸೀನ್ ಇತ್ತು. ಅದನ್ನು ನೋಡಿದವರು, ನಾನು ನಮ್ಮ ಮನೆ ಆಗ ವಾದಿರಾಜ ರೋಡಿನಲ್ಲಿ ಇತ್ತು, ಆ ವಾದಿರಾಜ ರೋಡಿನ ಓಣಿಯಲ್ಲಿ ನಡ್ಕೊಂಡು ಬರ್ತಾ ಇರುವಾಗ ಅಲ್ಲಿ ಒಬ್ಬರು ಹೇಳಿದರು ನನಗೆ ಕೇಳಿಸುವ ಹಾಗೆ, ತುಲೆ ತುಲೆ ಆ ಮೇರ ಕೋರಿಗೆ ಬಾರ ಪಾರ್ದಿನವರು ಅಂತ. ನಾನು ಮತ್ತೆ ಅಲ್ಲಿ ಪಕ್ಕದಲ್ಲಿ ಹೋಗಿ ಕೇಳಿದೆ, ಬಾರ್ ಅಂದರೆ ಎಂಥದ್ದು ಹೇಳಿ, ಕಡೆ ಭತ್ತ ಹೇಳಿದರು. ಅದ ಅಂತದಲ್ಲ, ಮತ್ತೆ ಮಕ್ಕಳೆಲ್ಲ ಹಾಗೇನು ಹೇಳ್ತಾ ಇರಲಿಲ್ಲ ನಿಜವಾಗಿ. ವಿದ್ಯಾರ್ಥಿನಿಯರಲ್ಲಿ ಛೇಡಿಸಿಕೊಳ್ತಾ ಇದ್ರು. ಹಾಗಾಗಿ ಕೆಲವು ಹುಡುಗಿಯರು ಹೇಳ್ತಾ ಇದ್ರು, ನಮ್ಗೆ ಇವತ್ತು ಹೀಗೆ ಹೇಳಿದವನು ಅವನು ಹೀಗೆ ಹೇಳಿದ ನಾಟಕದಲ್ಲಿ ಮಾಡುವಾಗ. ಅದು ನಮ್ಗೆ ಎಲ್ಲ ಯಾವತ್ತು ಏನು ಹೇಳ್ತಾ ಇರಲಿಲ್ಲ, ಯಾಕಂದ್ರೆ ಅಷ್ಟೊಂದು ಅಭಿಮಾನ ಇತ್ತು ಮಕ್ಕಳಿಗೆ, ಮತ್ತು ಆ ಸಲಿಗೆಯನ್ನು ಯಾವತ್ತೂ ದುರುಪಯೋಗ ಮಾಡಿಕೊಂಡಿಲ್ಲ ನಮ್ಮ ಮಕ್ಕಳು ಅನ್ನೋದು ಹೆಮ್ಮೆ ನನಗಿದೆ. ಖಂಡಿತ ಸಲಿಗೆಯನ್ನು ದುರುಪಯೋಗ ಮಾಡ್ಕೊಳ್ಬೇಕು ಅಂತ ಅನ್ಸೋದಿಲ್ಲ. ಯಾಕಂತ ಹೇಳಿದ್ರೆ ಅಂತ ಆತ್ಮೀಯತೆ ಇದೆ. ಇನ್ನೋರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಪ್ರವೀಣ್ ಅಂತ ಉಡುಪಿಯಿಂದ ಮಾತಾಡ್ತಿದ್ದೇನೆ. ಹೇಳಿ ಹೇಳಿ. ನಮಸ್ತೆ ನಮಸ್ತೆ ಪ್ರವೀಣ್. ಪ್ರವೀಣ್ ಕುಮಾರ್ ಉಡುಪಿಯಿಂದ. ಮೇಡಮ್, ಅಭಿನಂದನೆಗಳು ರಾಜ್ಯೋತ್ಸವ ಪ್ರಶಸ್ತಿ. ಧನ್ಯವಾದ ಧನ್ಯವಾದ ಪ್ರವೀಣ್. ನಾನು ಅವರ ವಿದ್ಯಾರ್ಥಿ, ಹಳೆ ವಿದ್ಯಾರ್ಥಿ ಈಗ. ಇವತ್ತು ನಮ್ಮಂತ ಎಷ್ಟೋ ವಿದ್ಯಾರ್ಥಿಗಳು ಒಂದು ಸ್ಥಾನಮಾನಕ್ಕೆ ಬರಬೇಕಾದ್ರೆ ಇಂತಹ ಲೆಕ್ಚರ್ ಪಾತ್ರ ತುಂಬಾ ಹಿರಿದು, ದೊಡ್ಡ ಪಾತ್ರವನ್ನು ವಹಿಸಿದವರು ಮಾಧವ್ ಭಂಡಾರಿ ಅವರು. ಅವರಿಗೆ ಈ ಪ್ರಶಸ್ತಿ ಲೇಟ್ ಆದ್ರೂ ಸಹ ಲೇಟೆಸ್ಟ್ ಆಗಿ ಸಿಕ್ಕಿದೆ ಅಂತ ನಾವು ಭಾವಿಸ್ತೇವೆ. ಅದೇ ರೀತಿ ಮುಂದಿನ ದಿನದಲ್ಲಿ ಅದು ರಾಜ್ಯೋತ್ಸವ ಪ್ರಶಸ್ತಿಗೆ ಅವರು ಭಾಜನರು, ಆದಷ್ಟು ಬೇಗ ಸಿಗ್ಬೇಕು. ಅದೇ ರೀತಿ ಅವ್ರು ಯಾವತ್ತೂ ಪ್ರಶಸ್ತಿ ಹಿಂದೆ ಹೋದವರಲ್ಲ, ಪ್ರಶಸ್ತಿ ಅವರು ಅರಸುತ್ತಾ ಬಂದವರು ನಮ್ಗೆ ಗೊತ್ತಿರುವಂತದ್ದು. ಅದರಿಂದಾಗಿ ಆದಷ್ಟು ಶೀಘ್ರದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಅಂತ ಸಾಹಿತ್ಯದ ಉನ್ನತ ಪ್ರಶಸ್ತಿ ಅವರಿಗೆ ಸಿಗ್ಲಿ ಅಂತ ಮನಪೂರ್ವಕವಾಗಿ ಹಾರೈಸ್ತೇನೆ ಮೇಡಮ್. ಖಂಡಿತ ಖಂಡಿತ, ಎಲ್ಲ ವಿದ್ಯಾರ್ಥಿಗಳ ಮತ್ತು ನಮ್ಮ ಸ್ಪಂದನದ ಆಶಯ ಕೂಡ ಅದೇ. ತಮ್ಮ ಕರೆಗಾಗಿ ಧನ್ಯವಾದಗಳು ಪ್ರವೀಣ್ ಅವರೇ. ಮ್ಯಾಮ್, ಅದೇ ಅವರು ಹೇಳಿದ್ರು ಈ ಪ್ರಶಸ್ತಿ ಸ್ವಲ್ಪ ಲೇಟ್ ಆಗಿ ಸಿಕ್ಕಿದ್ರು ಲೇಟೆಸ್ಟ್ ಆಗಿ ಸಿಕ್ತು ಅಂತ. ಯಾಕಂತ ಹೇಳಿದ್ರೆ ದೂರದ ಉತ್ತರ ಪ್ರದೇಶದ ಸರ್ಕಾರ ತಮ್ಮನ್ನ ಕರೆದು ರಾಷ್ಟ್ರ ಮಟ್ಟದ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಶಸ್ತಿ, ಅದು ಸೌಹಾರ್ದ ಪ್ರಶಸ್ತಿ, ಅದನ್ನ ತಮಗೆ ನೀಡಿ ಗೌರವಿಸ್ತು. ಬಹುಶಃ ಕರ್ನಾಟಕದಿಂದ ತಾವು ಒಬ್ಬರೇ ಅಂತ ಎಣಿಸ್ಕೊಳ್ತೇನೆ. ಹೌದು, ಅದಂದ್ರೆ ಪ್ರತಿ ಬಾರಿಯೂ ಎರಡು ವರ್ಷಕ್ಕೊಮ್ಮೆ ಮಾಡ್ತಾರೋ ಗೊತ್ತಿಲ್ಲ, ಪ್ರತಿ ಬಾರಿಯೂ ಒಂದೊಂದು ಜಿಲ್ಲೆಗೆ ಪ್ರಾತಿನಿಧ್ಯವನ್ನು ಕೊಡುವ, ಒಂದೊಂದು ರಾಜ್ಯಕ್ಕೆ ಪ್ರಾತಿನಿಧ್ಯವನ್ನು ಕೊಡುವಾಗ ಆಯ್ಕೆಯಲ್ಲಿ ನಾನು ಈ ಸರಿ ಆಯ್ಕೆ ಆಗಿದ್ದೇನೆ ಅಂತ ತಿಳ್ಕೊಂಡಿದ್ದೇನೆ. ಯಾಕಂದರೆ ಸಾಕಷ್ಟು ಅನುವಾದಗಳು ನನ್ನದು ಈ ಸಂದರ್ಭದಲ್ಲಿ ಚರ್ಚೆಯಲ್ಲಿದ್ವು. 14th ಇಸ್ವಿ 13th 15th ಇದು ಈಗ ಅಲ್ಲಿ ಬಂದಿರೋದು ನನಗೆ 2015 ಸೌವರ್ಧ ಸಮ್ಮಾನ. ಸೊ ನನ್ನ ಲೇಟೆಸ್ಟ್ ಆಗಿ
ನಾನು ನನಗೆ ನಾನೇ ಶಿಲ್ಪಿ ಅನ್ನುವಂಥ ಒಂದು ಪುಸ್ತಕ, ಅದು ಮೈಸೂರಿನ ಡಾಕ್ಟರ್ ಮೃತ್ಯುಂಜಯಪ್ಪ ಅನ್ನೋರು ಬರೆದದ್ದು. ಅದನ್ನು ಹಿಂದಿಗೆ ಅನುವಾದ ಮಾಡಿದ್ದೆ, ಖುದಿ ಕೋಕಿಯಾ ಬುಲಂದ್ ಅಂತ. ಸೊ ಅದರ ಟೈಟಲ್ಲು ಮತ್ತು ಅದರಲ್ಲಿರುವ ವಿಚಾರ ಅದೆಲ್ಲ ಬಹುಶಃ ಓದುಗರಿಗೆ ಇಷ್ಟ ಆಗಿರ್ಬೋದು, ಮತ್ತು ಅನುವಾದ ಕೂಡ ಆ ರೀತಿ ನನಗೆ ಖುಷಿ ಕೊಟ್ಟಿದೆ. ಇನ್ನೋರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದೆ. ಹಲೋ, ಹಲೋ, ನಮಸ್ತೆ ಸರ್. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕೆ ವಿ ರಮಣ್ ಅಂತ ಹೇಳಿ, ಮಂಗಳೂರಿಂದ. ಹೇಳಿ ಹೇಳಿ. ಅದೇ ಒಂದು ನನ್ನ ಲೆಕ್ಚರಿಗೆ ಮಾತಾಡಬೇಕಾಗಿತ್ತು. ಹೇಳಿ. ಮಾಧವಿ ಭಂಡಾರಿ ಅವರು ತಮ್ಮ ಧ್ವನಿಯನ್ನು ಕೇಳಿಸಿಕೊಳ್ತಾ ಇದ್ದಾರೆ. ನನ್ನ ಗುರುಗಳವರು, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರಗಳ ಜೊತೆಗೆ. ಮತ್ತೆ ಸ್ಪಂದನ ಟಿವಿಯಲ್ಲಿ ನಾನು ಆಂಕರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಕೆ ವಿ ರಮಣ್ ರವರೇ, ಹೇಳಿ. ಈ ಕಾರ್ಯಕ್ರಮ ನಡೆಸ್ತಾ ಇರುವಂತಹ ಕಾರ್ತಿಕ್ ಜಿ ಅವರಿಗೆ ಅಭಿನಂದನೆಗಳು, ಈ ವಿಶೇಷ ಅವಕಾಶ ನೀವು ಪಡೆದದಕ್ಕಾಗಿ. ಖಂಡಿತ ಮೇಡಮ್, ನಾನು ಧನ್ಯ ಅಂತ ಎಣಿಸ್ಕೊಳ್ತೇನೆ. ಇವತ್ತಿಗೆ ಒಂದು ಏನೋ ಒಂದು ಆಂಕರಿಂಗ್ ಪೋಸ್ಟ್ ಗೆ ನಾನು ಕೂತ್ಕೊಂಡು ಕೆ ವಿ ರಮಣ್ ರವರು, ನಾನು ಇವತ್ತು ಧನ್ಯ ಅಂತ ಎಣಿಸ್ಕೊಳ್ತೇನೆ ಮಾಧವಿ ಭಂಡಾರಿ ಅವರೊಂದಿಗೆ. ಅವರು ಭಾಷಾ ಬೋಧನೆ ಮಾಡ್ತಾ ಇದ್ರು ಹಿಂದಿ. ನಾನು ಹಿಂದಿ ಕಲ್ತವನಲ್ಲ, ಕನ್ನಡದಲ್ಲಿದ್ದೆ, ನಾಟಕದಲ್ಲಿದ್ದೆ. ಆದ್ರೆ ಅವ್ರ ಜೊತೆಗೆ ಯಾವುದೋ ಒಂದು ದ್ರೌಪದಿಗೆ ಸಂಬಂಧಪಟ್ಟಂತಹ ಒಂದು ಕಾವ್ಯದ ಗೋಷ್ಠಿಯಲ್ಲಿ ವೇದಿಕೆಯನ್ನು ಹಂಚಿಕೊಳ್ಳುವಂತಹ ಅವಕಾಶ ನಂದಾಗಿತ್ತು ಒಂದ್ ಎರಡು ವರ್ಷಗಳ ಹಿಂದೆ ಉದ್ಯಾವರ ಮಾಧವಾಚಾರ್ಯ ಸಂಯೋಜನೆಯಲ್ಲಿ. ಪಾಂಚಾಲಿಯ ಬಳಕೆಯಲ್ಲಿ ಅದ್ಭುತವಾಗಿ ಅವರು ಹಿಂದಿಯನ್ನು ಬಳಸಿಕೊಂಡ್ರು ಅಂತ ಅನ್ನುವುದು ಅವರ ದ್ರೌಪದಿಯ ಮೂಲಕ ನನಗೆ ಗೊತ್ತಾಯ್ತು. ಆಮೇಲೆ ಇನ್ನೊಂದು ಭಾಷೆ ಅನ್ನುವ ಶಬ್ದದ ಬಳಕೆ ಅಂದ್ರೆ, ಭಾಷೆ ಅನ್ನುವುದು ಕನ್ನಡ ಇಂಗ್ಲಿಷ್ ಹಿಂದಿ ಇರುವ ಹಾಗೆ ಮನುಷ್ಯರಲ್ಲಿರುವಂತಹ ಬದುಕಿನ ಭಾಷೆಯನ್ನು ಕಲಿಸುವಲ್ಲಿ ಕೂಡ ಅವರ ನಡೆ ನುಡಿಗಳು ಮತ್ತು ಅವರ ವ್ಯಕ್ತಿತ್ವ ಬಹಳ ಪರಿಣಾಮ ಬೀರಿದೆ. ಕರ್ರಗಾಗಿದ್ದ ಕೂದಲು ಬೆಳ್ಳಗಾಗಿದ್ದೆ ಅನ್ನೋ ವ್ಯತ್ಯಾಸ ಬಿಟ್ರೆ ಅವರ ನಗುಮುಖ, ಅವರ ಪ್ರೇರಣೆ ಪೂರ್ತಿ ಭಾಷಾ ಕಲಿಕೆಯ ಒಂದು ಮಾದರಿ. ಸಂತೋಷ ಆಗಿದೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಜಿಲ್ಲಾ ಮಟ್ಟದಲ್ಲಿ ಬಂದದ್ದು. ಬೇರೆ ರಾಜ್ಯಗಳವರು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿದ ಮೇಲಾದ್ರೂ ನಮ್ಮ ಜಿಲ್ಲೆಯವರು, ನಮ್ಮ ನೆರೆ ಜಿಲ್ಲೆಯವರು ಗುರುತಿಸಿದ್ರು ಅಂತ ಸಂತೋಷ ಇದೆ. ರಮಣ್ ರವರಿಗೆ ನಿಜವಾಗಿ ನಾನು ಧನ್ಯವಾದವನ್ನು ಹೇಳ್ತೇನೆ. ಒಂದು, ಎರಡನೇದಾಗಿ ತಾವು ಹೇಳಿದ ಕಾರ್ತಿಕನ ಬಗ್ಗೆ ಮಾತಿಗೆ ಒಂದು ಮಾತನ್ನು ಸೇರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಒಂದು ನುಡಿಗಟ್ಟಿದೆ ಹಿಂದಿಯಲ್ಲಿ, ಗುರು ಗುಡಿಹಿ ರಹ ಚೇಲ ಶಕ್ಕರೋಗಯ ಅಂತ. ಅಧ್ಯಾಪಕರು ನಿಂತಲೇ ನಿಂತಾರೆ, ಆದರೆ ಅಧ್ಯಾಪಕರ ಎದುರಿಗೆ ಈ ನಮ್ಮ ವಿದ್ಯಾರ್ಥಿ ಎತ್ತರ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೇನೆ. ಖಂಡಿತ ಖಂಡಿತ, ತಮ್ಮ ಆಶೀರ್ವಾದ ಇದ್ರೆ ಎಲ್ಲಿಯವರೆಗೂ ಬೆಳಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ತೇನೆ. ಕೆ ವಿ ರಮಣ್ ರವರೇ, ಧನ್ಯವಾದಗಳು. ಅಲ್ಲ, ಇಲ್ಲಿ ಆಶ್ಚರ್ಯ ಆಯ್ತು ನನಗೊಮ್ಮೆಲೆ, ಮ್ಯಾಮ್ ಇದು ಮಾಧವಿ ಭಂಡಾರಿ ಅವರ ವಿದ್ಯಾರ್ಥಿಗಳು ಎಲ್ಲೆಲ್ಲ ಇದ್ದಾರೆ ಅಂತ ನಾವು ಊಹಿಸ್ಲಿಕ್ಕೂ ಸಾಧ್ಯವಿಲ್ವೇನೋ. ನನಗೆ ಇದುವರೆಗೆ ಕೆ ವಿ ರಮಣ್ ರವರು ಕಾಲ್ ಮಾಡಿ ನಾನು ಸ್ಪಂದನದಲ್ಲಿ ಅಂತ ಹೇಳುವವರೆಗೂ ಓ ಹಾಗಾದ್ರೆ ನನ್ನ ಕೊಲೀಗ್ಸೇ ನಿಮ್ಮ ವಿದ್ಯಾರ್ಥಿ ಆಗಿದ್ರು ಅಂತ. ಒಟ್ಟಾರೆಯಾಗಿ ಮ್ಯಾಮ್, ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ತಮಗೆ ಸಿಗುವಾಗ ರಾಷ್ಟ್ರ ಮಟ್ಟದಲ್ಲಿ ತಾವು ಪ್ರಚಾರಗಳಾಗಿ ತಮ್ಮನ್ನ ಎಲ್ಲರೂ ಕೂಡ ಗುರುತಿಸಿ ತಮ್ಮ ಅಭಿಮಾನಿಗಳಾಗುವಾಗ ಖಂಡಿತವಾಗಿ ಕರ್ನಾಟಕದಲ್ಲೂ ಅನೇಕ ಮಂದಿ ತಮ್ಮ ಅಭಿಮಾನಿಗಳಿದ್ದಾರೆ, ತಮ್ಮ ಪುಸ್ತಕಕ್ಕಾಗಿ ಇವತ್ತಿಗೂ ಕೂಡ ಕಾಯ್ತಾ ಇರತಕ್ಕಂಥವರಿದ್ದಾರೆ. ಆದ್ರೆ ಒಂದು ಕಡೆ ಇಲ್ಲಿ ಪ್ರಶಸ್ತಿಗಳು ಸಿಗುವಾಗ ಎಲ್ಲೋ ಒಂಚೂರು ತಡ ಆಯ್ತು ಅಂತ ತಮ್ಗೆ ಅನಿಸ್ಲಿಲ್ಲ? ಗುರುತಿಸಿದ್ದು ಅಥವಾ ಗೌರ್ಮೆಂಟ್ ಸರ್ಕಾರ ಗುರುತಿಸಿದ್ದು ಒಂಚೂರು ತಡ ಆಯ್ತು ಅಂತ ಅನಿಸ್ಲಿಲ್ಲ? ಬೆಟರ್ ಲೇಟ್ ದೆನ್ ಎವರ್ ಹೇಳ್ತಾರಲ್ವ, ಹಾಗೆ ಮನ್ಸಿಗೆ ಸಮಾಧಾನ ಮಾಡ್ಕೋ. ಲೇಟೋ ಒಟ್ಟು ಸಿಕ್ಕಿದೆ ಅಲ್ವಾ. ನಾನು ಮೊಟ್ಟ ಮೊದಲನೇದಾಗಿ ಆಗೊಮ್ಮೆಯೂ ಹೇಳಿದೆ ಏನಂದ್ರೆ, ಈ ಕೊಡುವ ಪ್ರಶಸ್ತಿಗಳಿಗಿಂತಲೂ ನಮ್ಮನ್ನ ಗುರುತಿಸುವಿಕೆ ಇದೆಯಲ್ವ ಈ ಸಮೂಹದಲ್ಲಿ, ಅದು ಮುಖ್ಯವಾಗಿ, ಅದು ಪ್ರಶಸ್ತಿಗಿಂತ ದೊಡ್ಡದು ಅಂತ ನಾನು ತಿಳ್ಕೊಂಡಿದ್ದೇನೆ. ತಮ್ಮ ಉತ್ತರಗಳು ತಮ್ಮ ವ್ಯಕ್ತಿತ್ವವನ್ನು ತೋರಿಸಿಕೊಡ್ತಾ ಇದೆ. ತಮಗೆ ಅನುವಾದದಲ್ಲಿ ಯಾವ ರೀತಿ ಆಸಕ್ತಿ ಮೂಡ್ತು? ಅದು ಏನು ಅಂದರೆ ಆಶ್ಚರ್ಯ ಆಗ್ಬೋದು. ನಾನು ಅನುವಾದವನ್ನದಲ್ಲಿ ತೊಡಗಿಕೊಂಡದ್ದೇ ಆಕಸ್ಮಿಕವಾಗಿ, ವಿದ್ಯಾರ್ಥಿ ದೆಸೆಯಲ್ಲಿ ತೊಡಗಿಕೊಂಡೆ. ಏನೋ ಒಬ್ಬರು ಹೀಗೆ ಅನುವಾದ ಮಾಡಿಕೊಡಿ ಅಂತ ಹೇಳಿದಾಗ ಅನುವಾದ ಮಾಡ್ತಾ ಮಾಡ್ತಾ ಮತ್ತೆ ಕೆಲವೊಮ್ಮೆ ಅದನ್ನು ಹವ್ಯಾಸವಾಗಿ ಅನಿವಾರ್ಯವಾಗಿ ಹಣಕ್ಕಾಗಿ ಹೀಗೆ ಮಾಡ್ತಾ ಮಾಡ್ತಾ ಈಗೊಂದು ಭಾಷೆ ಮೇಲೆ ನಾನು ಎಷ್ಟರ ಮಟ್ಟಿಗೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಎರಡು ಭಾಷೆಗಳ ಮೇಲೆ ನನಗೆ ತಕ್ಕ ಮಟ್ಟಿನ ಹಿಡಿತ ಬಂದಿದೆ ಅಂತ ತಿಳ್ಕೊಂಡಿದ್ದೇನೆ. ಹಾಗಾಗಿ ಕೆಲವೊಮ್ಮೆ ಖುಷಿಯಿಂದ ನಮ್ಮ ಆಯ್ಕೆ
ಕೆಲವೊಮ್ಮೆ ಯಾರದು ಒತ್ತಾಯ, ಇಂಥದೆಲ್ಲ ಅನುವಾದವನ್ನು ಮಾಡ್ತಾ ಮಾಡ್ತಾ ಅನುವಾದ ಮುಂದುವರಿತು. ಅದಕ್ಕೆ ಮುಖ್ಯವಾಗಿ ಕಾರಣ ಏನು ಅಂದರೆ ನನ್ನ ಮಾತೃಭಾಷೆ ಕನ್ನಡ, ನಾನು ಕಲಿತ ಭಾಷೆ ಹಿಂದಿ, ಆದ್ದರಿಂದ ಅನುವಾದದಲ್ಲಿ ಮುಂದುವರಿಯಲಿಕ್ಕಾಗುತ್ತೆ. ಯಾವತ್ತೂ ಕೂಡ ಹಾಗೆ ಒಬ್ಬರು ಈಗ ಒಬ್ಬರು ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಕರಾಗಿದ್ದು ಅಥವಾ ಇಂಗ್ಲೀಷ್ ಬೋಧಕರಾಗಿದ್ದರೆ ಅವ್ರಿಗೇನಾಗಿರುತ್ತೆ, ಕನ್ನಡ ಗೊತ್ತಿರ್ತದೆ, ಇಂಗ್ಲೀಷ್ ಬೋಧನೆ ಮಾಡ್ತಾ ಇರ್ತಾರೆ. ಹಾಗಿರುವಾಗ ಈ ರೀತಿ ಎರಡು ಭಾಷೆಗಳ ಒಂದು ಲಾಲಿತ್ಯ ಅದ್ರ ಜೊತೆಗೆ ಹೊಂದ್ಕೊಂಡು ಹೋದಾಗ ಅನುವಾದ ಸುಲಭ ಆಗ್ತದೇನೋ ಅಂತ ಆ ರೀತಿಯಾಗಿ ಮುಂದುವರಿತಾ ಹೋಯಿತು. ಎಷ್ಟರ ಮಟ್ಟಿಗೆ ಅಂದರೆ ಕನಕದಾಸರ ನಳಚರಿತೆಯನ್ನು ಅನುವಾದ ಮಾಡಿದ್ನಲ್ವಾ, ಅದು ಮಥುರಾದಲ್ಲಿ ಪ್ರಕಟ ಆಯಿತು, ಜವಾಹರ್ ಪ್ರಕಾಶನ ಮಥುರಾದಲ್ಲಿ. ಆ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಅದ್ಮಾರ ಸ್ವಾಮಿಗಳು ಅಂದರೆ ನಮ್ಮ ಸಂಸ್ಥೆಯ ಗುರುಗಳು ಪೂರ್ಣಪ್ರಜ್ಞ, ಅವರು ಆ ಬಿಡುಗಡೆ ಮಾಡ್ತಾ ಹೇಳಿದರು, ಉಡುಪಿಯ ಕೃಷ್ಣನ ಅಲ್ಲ ಕನಕದಾಸರ ಕನಕನಿಗೆ ಒಲಿದಂಥ ಉಡುಪಿಯ ಕೃಷ್ಣನನ್ನು ಮಥುರೆಯ ಕೃಷ್ಣನವರೆಗೆ ಕೊಂಡೊಯ್ದದ್ದು ಅಂತ ನನ್ನ ಬಗ್ಗೆ ಹೇಳಿದ್ದು ಅದು ಯಾವ ಪ್ರಶಸ್ತಿಗಿಂತ ಕಡಿಮೆ ಇಲ್ಲ. ಖಂಡಿತ. ಇನ್ನೋರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ. ಹಾ ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸಾಕ್ಷಾತ್ ಯುಕೆ ಅಂತ, ಕಾಪುವಿನಿಂದ. ಸಾಕ್ಷಾತ್ ಯುಕೆ ಹೇಳಿ. ನಮಸ್ತೆ ಮ್ಯಾಮ್. ನಮಸ್ತೆ. ನಮಸ್ತೆ ಸಾಕ್ಷಾತ್. ತುಂಬಾ ಸಂತೋಷವಾಯ್ತು ನಿಮ್ಗೆ ಜಿಲ್ಲಾ ರಾಜಸ್ವ ಪ್ರಶಸ್ತಿ ಸಿಕ್ಕಿದ್ದು. ಆದ್ರೆ ತಡವಾದ್ರೂ ಯಾವ್ದು ಇದಕ್ಕಿಂತ ಮುಂಚೆ ಸಿಗ್ಬೇಕಿತ್ತು ನಿಮ್ಗೆ, ಜಿಲ್ಲಾ ಮಟ್ಟದಲ್ಲ ರಾಜ್ಯ ಮಟ್ಟದ ರಾಜಸ್ವ ಪ್ರಶಸ್ತಿ ಸಿಗ್ಬೇಕಿತ್ತು, ಆದ್ರೆ ಇನ್ನು ಮುಂದೆ ಸಿಗ್ಬಹುದು ಅಂತ ಹೇಳಿ ನಾವೆಲ್ಲ ಆಶಿಸ್ತೇವೆ ಮ್ಯಾಮ್. ನಾನು ನಿಮ್ಮ ವಿದ್ಯಾರ್ಥಿ ಆಗಿದ್ದೆ. ಗೊತ್ತು ಗೊತ್ತು ಗೊತ್ತು. ಚೆಸ್ ಆಟಗಾರ. ಚೆಸ್ ಆಟಗಾರ. ಚೆಸ್. ಹೌದೌದು. ತುಂಬಾ ಎನ್ಕರೇಜ್ಮೆಂಟ್ ಮಾಡ್ತಾ ಇದ್ರಿ. ತುಂಬಾ ವಿದ್ಯಾರ್ಥಿ ಹಂಗಂತಲ್ಲ, ತುಂಬಾ ವಿದ್ಯಾರ್ಥಿಗಳಿಗೆ ನೀವು ಎನ್ಕರೇಜ್ಮೆಂಟ್ ಮಾಡಿ ನಿಮ್ಮ ವಿದ್ಯಾರ್ಥಿಗಳು ತುಂಬಾ ಎತ್ತರಕ್ಕೆ ಬೆಳೆದಿದ್ದಾರೆ, ಅದು ಕೂಡ ಸಂತೋಷದ ವಿಷಯ. ಸಂತೋಷ ಪಡ್ತೇನೆ. ಸಾಕ್ಷಾತ್ ಅವರೇ, ನಾನು ಬಹುಶಃ ಮಾಧವ ಭಂಡಾರಿಯವರ ಅವರು ವಿದ್ಯಾರ್ಥಿಯಾಗಿ ಅವರು ಶಿಷ್ಯನಾಗಿ ನಾನು ಕಂಡುಕೊಂಡಂತಹದ್ದು. ಅವರು ವಿಶಿಷ್ಟವಾಗಿ ಸುಮಾರು ಒಂದು ಬಹುಶಃ ಅವರ ಸ್ಟೂಡೆಂಟ್ಗಳನ್ನ ಲೆಕ್ಕ ಹಾಕಿದ್ರೆ ಅದು ಕೌಂಟ್ಲೆಸ್ ಅಂತ ಹೇಳ್ಬೋದು. ಸ್ಟಾರ್ ಲೆಕ್ಕ ಹಾಕೋದು ಒಂದೇ, ಅವರ ಕೆಳಗೆ ಕರಗತಗೊಂಡವರನ್ನ ಲೆಕ್ಕ ಹಾಕೋದು ಒಂದೇ. ಆದ್ರೆ ಯಾರೇ ಕರೆ ಮಾಡಿದ್ರು ಕೂಡ ಅವ್ರನ್ನ ಗುರುತಿಸುವಂತ ವಿಶಿಷ್ಟತೆ ಇದೆ ಅಲ್ಲ, ಅದು ನಿಜವಾಗಿ ಕೂಡ ಒಂದು ಅಧ್ಯಾಪಕರಾಗಿ ಸಾರ್ಥಕ ಜೀವನ ಅದು ಅಂತ ನಾನು ಕಂಡ್ಕೊಳ್ತೇನೆ, ಎಣಿಸ್ಕೊಳ್ತೇನೆ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಸಾಕ್ಷಾತ್. ನಾವು ಒಟ್ಟಾರೆಯಾಗಿ ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿದ್ದೇವೆ. ಇನ್ನು ಅನೇಕ ಮಂದಿ ನಿಮ್ಮೊಂದಿಗೆ ಮಾತಾಡಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ, ಆದರೆ ಕಾರ್ಯಕ್ರಮದ ಕಡೆಯ ಹಂತದಲ್ಲಿದ್ದೇವೆ. ಒಟ್ಟಾರೆಯಾಗಿ ಇವತ್ತಿನ ಈ ಪ್ರಶಸ್ತಿ ಮತ್ತು ನಿಮ್ಮನ್ನ ಆ ಪ್ರಶಸ್ತಿಗಿಂತಲೂ ಹೆಚ್ಚಾಗಿ ಇವತ್ತು ಜನ ನಿಮ್ಮನ್ನ ಗುರುತಿಸುವಂಥದ್ದು, ನಿಮ್ಮ ವಿದ್ಯಾರ್ಥಿಗಳು ನಿಮ್ಮ ಆತ್ಮೀಯತೆಯನ್ನು ಬಯಸಿರ್ತಕ್ಕಂಥದ್ದು, ಇವೆಲ್ಲ ವಿಚಾರದ ಕುರಿತಾಗಿ ನೀವು ಕಡೆಯದಾಗಿ ಏನು ಹೇಳ್ತೀರಾ ಇವತ್ತಿನ ಕಾರ್ಯಕ್ರಮ? ತುಂಬ ಖುಷಿಯಾಗ್ತದೆ. ಯಾಕೆಂದರೆ ಪ್ರಶಸ್ತಿ ಅನ್ನೋದು ಅದು ಬರ್ತದೆ, ಬಾರದೆಯೂ ಇರ್ಬೋದು ಅಥವಾ ನಿಮ್ಮೆಲ್ಲರ ಹರಕೆ ಸಂದಾಯವಾಗದೆಯೂ ಇರ್ಬೋದು. ಆದರೆ ಆ ಒಡನಾಟ ಮತ್ತು ಆ ಒಡನಾಟದೊಂದಿಗೆ ನಾನು ಯಾವ ಕೆಲಸವನ್ನು ಮಾಡಬೇಕಾಗಿದೆಯೋ ಅದು ಮಾಡಬೇಕು, ಅಥವಾ ಈ ಕ್ಷೇತ್ರದಲ್ಲಿ ನಾನು ಇನ್ನಷ್ಟು ಸಾಧನೆ ಮಾಡಿದಾಗ ನನ್ನ ವಿದ್ಯಾರ್ಥಿಗಳು ಖುಷಿ ಪಡ್ತಾರೆ, ನನ್ನ ವಿದ್ಯಾರ್ಥಿಗಳೇ ಅಲ್ಲ ಎಲ್ಲ ನನ್ನ ಅಭಿಮಾನಿಗಳು ಖುಷಿ ಪಡ್ತಾರೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಟ್ಟಾರಾಗಿ ವೀಕ್ಷಕರು ಇದ್ದೀಗ ನೀವು ವೀಕ್ಷಿಸಿದ ಹಾಗೆ ಡಾಕ್ಟರ್ ಮಾಧವಿ ಎಸ್ ಭಂಡಾರಿ ಅವರೊಂದಿಗೆ ನಾವು ಸಂವಾದವನ್ನು ನಡೆಸಿದ್ವಿ. ಇನ್ನು ಅನೇಕ ಮಂದಿ ಸಂಪರ್ಕಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ತಮಗೆ ಖಂಡಿತ ಅನಿವಾರ್ಯ ಸಂದರ್ಭ, ನಿಮ್ಮ ಮನಸ್ಸಿಗೆ ನೋವು ಮಾಡುವಂತ ಸಂದರ್ಭ ಇದಾಗಿದೆ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಮ್ಯಾಮ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಸ್ಪಂದನ ವಾಹಿನಿಯೊಂದಿಗೆ ನಿಮ್ಮ ಮಾತುಕತೆಯನ್ನು ನಿಮ್ಮ ಮಾತನ್ನು ಹಂಚಿಕೊಂಡಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು. ನಿಮಗೂ ಧನ್ಯವಾದ. ಈ ನೆಪದಲ್ಲಿ ಕೆಲವು ದೂರದ ವಿದ್ಯಾರ್ಥಿಗಳ ಜೊತೆ ಸಂಪರ್ಕ. ನಿಮಗೂ ಅನ್ನುವಾಗ ನೆನಪಾಯ್ತು. ನಾನು ಅವರು ಮಾಧವಿ ಎಸ್ ಭಂಡಾರಿ ಅವರ ಅವರು ಆಪ್ತ ಶಿಷ್ಯನಾಗಿ ಹೇಳಿಕೊಳ್ತಾ ಇದ್ದೇನೆ. ಒಂದು ಮೇರು ವ್ಯಕ್ತಿತ್ವ, ಒಂದು ವ್ಯಕ್ತಿ ಅಂತ ಕರೆಯೋದಕ್ಕಿಂತ ಮಾಧವಿ ಎಸ್ ಭಂಡಾರಿ ಅನ್ನುವಂಥದ್ದು ಒಂದು ವ್ಯಕ್ತಿತ್ವ. ಆ ವ್ಯಕ್ತಿತ್ವ ಇದೇ ರೀತಿಯಾಗಿ ಪರ್ವತೆತ್ತರಕ್ಕೆ ಸಾಗಲಿ. ಅವರೊಂದಿಗೆ ನಾವೆಲ್ಲ ವಿದ್ಯಾರ್ಥಿಗಳಿದ್ದೇವೆ. ಅವರನ್ನು ಗುರುತಿಸತಕ್ಕಂತಹ ಅವರಿಗೆ ಬಹುಶಃ ಯಾವ ಪ್ರಶಸ್ತಿಗಳು ಸಿಕ್ಕಿದ್ರು ಕೂಡ ಅವರ ಆತ್ಮೀಯತೆ ಅಥವಾ ಮ್ಯಾಮ್ ನೀವು ನಮ್ಮೊಂದಿಗೆ ಮಾತಾಡಿ ಅಂತ ಏನು ಇವತ್ತು ತುದಿಗಾಲಲ್ಲಿ ಇವತ್ತು ಅವರ ವಿದ್ಯಾರ್ಥಿಗಳಾಗಿರ್ಬೋದು ಅವರ ಅಭಿಮಾನಿಗಳಾಗಿರ್ಬೋದು ಕಾದು ಕುಳಿತಿದ್ದಾರೆ, ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಇಲ್ಲ ಅಂತ ಎಣಿಸ್ಕೊಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಧನ್ಯವಾದಗಳು.
ಹ್ಮ್.